ಓಕೆ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಹೆಸರಿನ ಬಗ್ಗೆ ಮಾತಾಡಿದೆ ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡ್ತೇನೆ ಮತ್ತು ಅಲ್ವಾ ಹೆಚ್ಚಿನ ಹೆಸರುಗಳನ್ನು ಹೇಳಿಕೊಟ್ಟಿದ್ದೇನೆ ಅದರ ಜೊತೆಗೆ ಹೆಸರಿನ ಮೀನಿಂಗ್ ಗೊತ್ತಾಗಿಲ್ಲ ಅಂದರೆ ಎಲ್ಲೊಂದು ಕಡೆ ನೀವು ಅದರ ಅಕ್ಷರಗಳನ್ನು ನೋಡ್ಕೊಳ್ಳಿ ರೈಟ್ ತಾನೆ ಅಕ್ಷರಗಳನ್ನು ನೋಡಿಕೊಂಡಾಗ ನಿಮ್ಮ ಹೆಸರು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಥವಾ ಯಾವ ಪ್ಲಾನೆಟ್ಸ್ ಅದನ್ನು ರೂಲ್ ಮಾಡುತ್ತೆ ಅಂತ ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆ ಇ ಎ ಓ ಔ ಅಂ ಅಹ ಇಂತಹ ಹೆಸರುಗಳು ಅಲ್ವಾ ಇಂಥದ್ದು ಅಲ್ಫಾಬೆಟ್ಸ್ ಬಂದಾಗ ವಿಶೇಷವಾಗಿ ಎ ಅಕ್ಷರ ಮತ್ತು ಇ ಅಕ್ಷರದಲ್ಲಿ ಹೆಸರು ಬಂದಾಗ ಅದು ಸೂರ್ಯನಿಗೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಅಲ್ವಾ ತಥ ದದನ ಅಂತ ಇಟ್ಟಾಗ ಅದು ಗುರುವಿಗೆ ಸಂಬಂಧಪಟ್ಟಂತೆ ಯಾರ ಲಾವಾಹ ಯಾರ ಲಾವಾಹ ಅದು ಚಂದ್ರನಿಗೆ ಸಂಬಂಧಪಟ್ಟಂತೆ ಆನಂತರ ಠಾಠ ಡಡಣ ಅದು ಬುಧನಿಗೆ ಸಂಬಂಧಪಟ್ಟಂತೆ ಆನಂತರ ತಾತ ದದನ ಗುರುವಿಗೆ ಸಂಬಂಧಪಟ್ಟಂತೆ ಸೊ ಈ ರೀತಿ ರೈಟ ಆ್ಯಸ್ ಆನ್ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂದರೆ ಯಾವ ಅಲ್ಫಾಬೆಟ್ಸ್ ಇದೆ ಯಾವ ಹೆಸರಿದೆ ಅಲ್ವಾ ಸೊ ಅಲ್ಫಾಬೆಟ್ಸಿಂದ ಕೂಡ ನೀವು ಹೆಸರನ್ನು ಫೈಂಡ್ ಔಟ್ ಮಾಡಿ ಅಥವಾ ಅದರ ಪ್ಲಾನೆಟ್ಸ್ ಯಾವ್ದು ಬರ್ತದೆ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ರಾಹುವಿಗೆ ಸಂಬಂಧಪಟ್ಟಂತೆ ಸಾ ಅಕ್ಷರ ಸಾ ಮತ್ತು ಶಾ ಓಕೆ ಸಾ ಮತ್ತು ಶಾ ಅಕ್ಷರ ರಾಹುವಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಹೆಸರಿನಲ್ಲಿ ಬರುವ ಅರ್ಧ ಅಕ್ಷರಗಳು ಯಾವುದಿವೆ ಅವೆಲ್ಲವೂ ಕೂಡ ಕೇತುವಿಗೆ ಸಂಬಂಧಪಟ್ಟಿದೆ ರೈಟಾ ಸೊ ಅಷ್ಟೆಲ್ಲ ಡೀಟೇಲ್ಸ್ ಅದರಲ್ಲಿ ಇದ್ದೇ ಇರ್ತದೆ ಸೊ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ನೀವು ಡಿಸೈಡ್ ಮಾಡ್ಬೋದು ನಿಮಗೆ ಯಾವುದು ಒಳ್ಳೆಯದಾಗುತ್ತೆ ಅಥವಾ ಯಾವುದು ಕೆಟ್ಟ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಈಗ ನಿಮ್ಮ ಹೆಸರು ಎಲ್ಲೋ ಒಂದು ಕಡೆ ಮಾರ್ಸಿಯನ್ ಸೌಂಡ್ ಮಾರ್ಸಿಯನ್ ಸೌಂಡ್ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥ ಸೌಂಡಲ್ಲಿ ಹೆಸರಿದೆ ಅಂತ ಇಟ್ಕೊಳ್ಳೋಣ ಕುಜನಿಗೆ ಸಂಬಂಧ ಹೆಸರು ಏನಿರ್ತದೆ ಕ ಖ ಘ ಘ ಕ ಖ ಗ ಘ ಅದನ್ನು ಉಚ್ಚಾರ ಮಾಡಿ ನೋಡಿ ನಾಲಿಗೆಯಲ್ಲಿ ಟಚ್ ಆಗುತ್ತೆ ನೋಡಿ ಖ ಖ ಘ ಘ ಅಲ್ವಾ ಒಂಥರ ಮಧ್ಯದಿಂದ ಮೇಲೆ ಟಚ್ ಆಗುತ್ತೆ ನಾಲಿಗೆ ರೈಟ್ ತಾನೇ ಅದೇ ಬುಧನ ಅಕ್ಷರಗಳನ್ನು ನೀವೇನಾದರೂ ಪಠನೆ ಮಾಡಿದಾಗ ಟ ಠ ಡಾಡ ನಾಲಿಗೆ ಕೊನೆಯ ಭಾಗ ಮೇಲೆ ಟಚ್ ಆಗುತ್ತೆ ರೈಟಾ ಸೊ ಅದನ್ನು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪ್ರೊನೌನ್ಸೇಷನ್ ಹೇಗೆ ಅದು ಬರುತ್ತೆ ಎಲ್ಲಿಂದ ಬರುತ್ತೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಗ್ರಹದ ಎನರ್ಜಿಯನ್ನು ಜಾಸ್ತಿ ಮಾಡಬೇಕಾದ್ರೆ ಸೊ ಆ ಅಕ್ಷರಗಳನ್ನು ಅದರಲ್ಲಿ ಸೇರಿಸ್ಕೊಳ್ಬೇಕಾಗಿರೋದು ಅತಿಯಾಗುತ್ತೆ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ಓಕೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇನು ಹೆಸರು ಮಾರ್ಷಿಯನ್ ಸೌಂಡಲ್ಲಿ ಮಾರ್ಷಿಯನ್ ಸೌಂಡ್ ಅಂದರೆ ಮಂಗಳನ ಸೌಂಡಲ್ಲಿ ನಿಮ್ಮ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಕ ಕ ಗ ಗ ಓಕೆ ಕ ಕ ಗ ಗ ಅಕ್ಷರದಲ್ಲಿ ಯಾವುದೇ ಈಗ ಗ ಅಕ್ಷರದಲ್ಲಿ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಅಲ್ಲ ಗಣಪತಿ ಅಂತ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಗಣಪತಿ ಅಂತ ಇರ್ಬೋದು ಗಣೇಶ್ ಅಂತ ಇರ್ಬೋದು ಇನ್ಯಾವುದೋ ಹೆಸರು ಓಕೆ ಗ ಅಕ್ಷರದಿಂದ ಆಯ್ತಾ ಸೊ ಏನಾಗುತ್ತೆ ಅಲ್ಲಿ ಮಂಗಳ ಕೆಲಸ ಮಾಡ್ತಾನೆ ವಿಶೇಷವಾಗಿ ಆ ಮಂಗಳ ಮಂಗಳನಿಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂದಿರ್ತದೆ ನಿಮಗೆ ಹಾಗಾದರೆ ಜಾತಕದಲ್ಲಿ ಮಂಗಳ ಎಲ್ಲಿ ಉಚ್ಚ ಫಲ ಕೊಡ್ತಾನೆ ಅದು ಇರ್ತದೆ ಜಾತಕದಲ್ಲಿ ನೀಚ ಫಲ ಎಲ್ಲಿ ಕೊಡ್ತಾನೆ ಅದು ಇರ್ತದೆ ಜಾತಕದಲ್ಲಿ ಮಾರಕ ಸ್ಥಾನ ಎಲ್ಲಿ ಅದು ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಫಲಾಫಲಗಳು ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಳ್ಳೆಯದು ಕೆಟ್ಟದು ಎರಡರಲ್ಲಿ ಒಂದು ಬಟ್ ನಾನು ನೋಡಿದ ಪ್ರಕಾರ ಯಾರೆಲ್ಲ ಕ ಕ ಗ ಗ ಅಕ್ಷರದಲ್ಲಿ ಹೆಸರನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಭೂಮಿ ಸಮಸ್ಯೆ 100% ರೈಟ್ ತಾನೆ ಭೂಮಿ ಸಮಸ್ಯೆಗಳು ಯಾವತ್ತಿದ್ರು ಕೂಡ ಭೂಮಿ ಸಮಸ್ಯೆ ಅವ್ರನ್ನ ಕಾಡ್ತಾನೆ ಇರ್ತವೆ ಅವರಿಗೆ ಸುಖ ಶಾಂತಿ ನೆಮ್ಮದಿಯಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಮುಂದೆ ಹೋಗುವಂಥದ್ದಲ್ವಾ ಅವರೆಲ್ಲ ಏನು ಮಾಡಬೇಕು ಸೇವೆ ಮಾಡಬೇಕಾಗುತ್ತೆ ಅಲ್ವಾ ಜನರ ಸೇವೆ ಮಾಡಬೇಕಾಗುತ್ತೆ ಪಬ್ಲಿಕ್ನ ಸೇವೆ ಮಾಡಬೇಕಾಗುತ್ತೆ ಆಸಕ್ತರ ಸೇವೆಯನ್ನು ಮಾಡಬೇಕಾಗುತ್ತೆ ಅಥವಾ ಅವ್ರಿಗೆ ಏನಾದರೂ ಕೊಡಬೇಕಾಗುತ್ತೆ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಒಂದು ಮಾರ್ಸಿಯನ್ ಸೌಂಡ್ ಅಂದರೆ ಅವರ ಮಂಗಳ ಒಳ್ಳೆ ಫಲವನ್ನು ಕೊಡಬಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದನ್ನು ಆನಂತರ ಅವರಿಗೆ ಸಾಲ ಸೋಲದ ವಿಚಾರಗಳು ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳು ಯಾವಾಗಲೂ ಕಾಡ್ತಾನೆ ಇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಬಟ್ ಅವರು ಕೆಲಸ ಮಾಡ್ತಾರೆ ಅವಿರತವಾಗಿ ದುಡಿತಾರೆ ಅದೆಲ್ಲ ಓಕೆನೆ ಪರವಾಗಿಲ್ಲ ಬಟ್ ಎಲ್ಲೋ ಒಂದು ಕಡೆ ಕುಜ ತನ್ನ ನೀಚ ಫಲವನ್ನು ಕೊಡಬೇಕು ತಾನೇ ಸೊ ಆತ ನೀಚ ಫಲವನ್ನು ಕೊಟ್ಟಾಗ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಇದೆಲ್ಲ ಸಮಸ್ಯೆಗಳಾಗುವಂಥ ಸಾಧ್ಯ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕೆಲಸದ ವಿಚಾರ ಅನ್ನ ತಂದೆ ಆರೋಗ್ಯದ ವಿಚಾರ ಆನಂತರ ಮಕ್ಕಳ ರಿಲ್ಯಾಕ್ಸೇಷನ್ ಅಥವಾ ಮಕ್ಕಳ ವಿದೇಶ ಪ್ರಯಾಣದ ವಿಚಾರ ಅಥವಾ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವರ ಅದರಲ್ಲಿ ಯಾರಾದರೂ ಒಬ್ಬರ ಕುಟುಂಬದ ವಿಚಾರ ಇದೆಲ್ಲ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಸೊ ಇದನ್ನು ನೋಡ್ಕೊಳ್ಳಿ ಅದಕ್ಕೋಸ್ಕರ ಪ್ರತಿಯೊಂದು ಯಾವುದೇ ಹೆಸರು ಇಟ್ಕೊಂಡಾಗ ಅದರಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದು ಎರಡಂತೂ ಇದ್ದೇ ಇರ್ತವೆ 100% ನೀವೇನೇ ಬೇಕಾದ್ರೂ ಮಾಡಿ ಇದೀಗ ಈ ಅಕ್ಷರದಿಂದ ಹೆಸರು ಇಟ್ಕೊಂಡಾಗ ಅಲ್ಲಿ ಎಲ್ಲೊಂದು ಕಡೆ ಸೂರ್ಯ ಎಲ್ಲಿ ಉಚ್ಚ ಫಲ ಕೊಡ್ತಾನೆ ಸೊ ಅಲ್ಲಿ ಶನಿ ನೀಚ ಫಲವನ್ನು ಕೊಡ್ತಾನೆ ಸೊ ಇದನ್ನು ನೋಡ್ಕೊಳ್ಬೇಕು ಸೂರ್ಯ ಉಚ್ಚ ಫಲ ಕೊಟ್ಟ ಜಾಗ ಶನಿ ನೀಚ ಫಲ ಕೊಡ್ತಾನೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಸಾಧಾರಣ ವ್ಯಕ್ತಿಗಳ ಜೊತೆ ಕದರನ್ನು ಇಟ್ಕೊಳ್ಳೋದಿಲ್ಲ ಅವರಿಗೆ ಮರ್ಯಾದೆ ಕೊಡೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗ ನೀವು ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟಾನೆ ಟೆಕ್ನಿಕ್ ಗೊತ್ತಾಯಿತು ಅಂದರೆ ಸರಿ ಮಾಡ್ಬೋದು ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಯಾಕೆ ಮಾಡ್ಕೊಳ್ಬೋದು ಸೊ ಮಾಡ್ಕೊಳ್ಬೇಕು ತಾನೆ ರೈಟಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ಹೆಸರಿನ ಮೊದಲನೇ ಅಕ್ಷರ ಕೂಡ ಹೆಸರಿನ ಮೀನಿಂಗ್ ಕೂಡ ಇದೆರಡು ಕೆಲಸ ಮಾಡ್ತದೆ ಆನಂತರ ಊರಿನ ಹೆಸರು ಅಲ್ವಾ ನೀವು ಯಾವ ಊರಲ್ಲಿದ್ದೀರಾ ಆ ಹೆಸರು ಯಾವುದಕ್ಕೆ ಸಂಬಂಧಪಟ್ಟಂತೆ ಉಂಟು ಹಾಗಾದರೆ ನಿಮ್ಮ ಜಾತಕದ ಪ್ಲಾನೆಟ್ಸಿಗೂ ಆ ಊರಿಗೂ ಏನಾದರೂ ಕನೆಕ್ಟಿವಿಟಿ ಬರುತ್ತಾ ಅಥವಾ ನಿಮ್ಮ ಹೆಸರು ಮತ್ತು ಆ ಊರಿನ ಹೆಸರು ಮ್ಯಾಚ್ ಆಗುತ್ತಾ ಸಿಂಕ್ ಆಗುತ್ತಾ ಇದನ್ನು ನೋಡ್ಕೊಳ್ಬೇಕು
ಅಂತ ನೋಡ್ಕೊಂಡಾಗ ಆ ಊರಲ್ಲಿದ್ದಾಗ ಬಹಳ ಬೆನಿಫಿಷಿಯಲ್ ಬರ್ಬೋದು. ಒಂದು ವೇಳೆ ಉಲ್ಟಾ ಬಂದಾಗ ರಾಂಗ್ ಬಂದಾಗ ಏನಾಗುತ್ತೆ ಅದರ ಮುಖಾಂತರ ಕೂಡ ಸಮಸ್ಯೆಗಳು ಕಾಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆಗಿರ್ತವೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಕರೆಯಲ್ಲಿ ಯಾರು ಕಾಯ್ತಾ ಇದ್ದಾರೆ ಮಾತಾಡ್ಬೇಡ. ಹಲೋ ಸರ್ ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ನಾಗರಾಜ್ ಮಂಗಳೂರಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ಮಜ್ಜಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 23 1988. ಸಮಯ ಹೇಳಿ ಸರ್. ಸಂಜೆ 6 ಗಂಟೆ. ಸಂಜೆ 6 ಗಂಟೆ. ನಕ್ಷತ್ರ ಗೊತ್ತಾ ಸರ್ ನಿಮಗೆ? ರೋಹಿಣಿ ನಕ್ಷತ್ರ. ಓಕೆ, ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಆರೋಗ್ಯದ ಬಗ್ಗೆ ಸರ್. ಸರಿ, ಓಕೆ. ಸೊ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ಸರ್. ಇದರಲ್ಲಿ ಏನಾಗುತ್ತೆ, ಈಗ ನಿಮಗೆ ಗುರುದೇಶ ನಡೀತೊಂಡು 30 ಸಿರೀಸ್ ನಡೀತೊಂಡು, ರೈಟ್ ತಾನೆ? 30 ಸಿರೀಸ್ ಮತ್ತೆ ಓಕೆ. ಪ್ರಶ್ನಾಕಾಲದಲ್ಲಿ ರವಿ ಇದ್ದಾನೆ, ರವಿಯಿಂದ ತೋ ಇದಕ್ಕೆ ಸಿಂಪಲ್ ರೆಮಿಡಿ ಹೇಳಿಕೊಡ್ತೇನೆ ಸರ್, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ ನಿಮಗೆ. ಹೆಸರು ನಾಗರಾಜ್ ಅಂತಲೇ ಕರೀತಾರೆ ನಿಮ್ಮನ್ನು? ಓಕೆ, ನಾಗರಾಜ್ ಅಂದರೆ ರಾಜ, ಶಾರ್ಟ್ ನೇಮ್. ಏನು ರಾಜ? ರಾಜ ನಾಗ ಅಂತ ರಾಜ ಅಂತ ಕರೀತಾರೆ ಮನೆಯಲ್ಲಿ. ರಾಜ ಅಂತ ಕರೆದ್ರೆ ಮತ್ತೆ ಹೋಯ್ತು ಸರ್, ಅದು ಆಗುವುದೇ ಇಲ್ಲ ನಿಮಗೆ ಹೆಸರು. ಅದು ರಾಜ ಅಂತ ಕರೆದಾಗ ರಾಜ ಇಲ್ಲಿ ಇದರಲ್ಲಿ ಬಿದ್ದಿದ್ದಾನೆ, ಗುಂಡಿಯಲ್ಲಿ ಬಿದ್ದಿದ್ದಾನೆ ರಾಜ. ಅಥವಾ ನೀವು ಗುಂಡಿಯಲ್ಲಿ ಬೀಳ್ತೀರಾ ಮತ್ತೆ, ರೈಟಾ? ಸೊ ನಾಗರಾಜ್ ಅಂತ ಹೆಸರಿಟ್ಕೊಂಡಾಗ ಸ್ಟ್ರಗಲ್ ಇದೆ, ಬಟ್ ತಕ್ಕ ಮಟ್ಟಿಗಾದರೂ ಮುಂದೆ ಹೋಗ್ತೀರಾ ನೀವು. ತಕ್ಕ ಮಟ್ಟಿಗಾದರೂ ಲೈಫಲ್ಲಿ ಒಂದು ಲಕ್ಸುರಿ ಅನುಭವಿಸ್ತೀರ, ಅದಂತೂ ಖಂಡಿತ. ಅಯ್ಯೋ, ನಾಗರಾಜ್ ಅಂತ ಹೆಸರು ಬಂದಾಗ, ಯಾಕಂದರೆ ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಈ ಜಾತಕದಲ್ಲಿ ಚೆನ್ನಾಗಿದೆ. ರಾಜ 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 ಅಂತ ಕರೆಸ್ಕೊಂಡಿರ್ತಾರೆ, ಮತ್ತು ಹಾಸ್ಪಿಟಲ್ 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 ಹೋಗ್ತಾ ಇರಬೇಕಾಗುತ್ತೆ ನೀವು, ರೈಟಾ ಸರ್? ಗೊತ್ತಾಯ್ತಾ? ಮೊದಲಿಗೆ ಆ ಹೆಸರನ್ನು ಕರೆಯುವುದನ್ನು ಬಂದ್ ಮಾಡಿ ಸರ್, ಬರೇ ನಾಗರಾಜ್ ಅಂತ ಹೆಸರನ್ನು ಕರೆಸ್ಲಿಕ್ಕೆ ಹೇಳಿ. ಅದು ನಾಗರಾಜ ಪರವಾಗಿಲ್ಲ, ಅಲ್ಲಿ ರಾಜ ಅಂತ ಇರ್ತದೆ, ಬಟ್ ರಾಜನನ್ನು ಪ್ರಾಮಿನೆಂಟ್ ಆಗಿ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ. ಯಾಕಂದರೆ ಈ ಜಾತಕದಲ್ಲಿ ಸೂರ್ಯ ಅಥವಾ ಏನೇ ಕರೀಲಿ ಸರ್, ನಾವು ಒಂದಂತೂ ಹೇಳ್ತೀನಿ ಸರ್, ಭೂಮಿ ವಿಚಾರ ಯಾವಾಗಲೂ ಸಮಸ್ಯೆ ಇರ್ತದೆ ತಾನೆ, ಕಿರಿಕಿರಿ ಇರ್ತದೆ ತಾನೆ, ಹಣಕಾಸಿನ ವಿಚಾರದಲ್ಲಿ ಸಾಲ ಸೋಲ ಮಾಡ್ಕೊಂಡು ಸಿಕ್ಕಾಕೊಳ್ತಿರ್ತಾನೆ. ಅಥವಾ ಅದು ಹೆಸರಿನ ಮೀನಿಂಗ್ ತಾನೆ, ಅದು ಹೆಸರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ತಾನೆ ಅದು, ಅಲ್ವಾ? ಅದಕ್ಕೆ ಅಲ್ಲಿ ನಾಗು ಕರೀತಾರೆ, ಇಲ್ಲಿ ರಾಜ ಕರೀತಾರೆ, ಯಾವುದು ಬೇಕಾಗಿಲ್ಲ, ನಾಗರಾಜ ಅಂತ ಕರೆಸ್ಕೊಳ್ಳಿ. ತೋ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಆದರೂ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರಲ್ಲೂ ಕೂಡ ಏನಾಗುತ್ತೆ, ಈಗ ಎಲ್ಲ ಒಂದು ಕಡೆ 30 ಸಿರೀಸ್ ನಡೀತಾ ಇದೆ, 30 ಸಿರೀಸಲ್ಲಿ ಏನು ಒಳ್ಳೆ ರಿಸಲ್ಟ್ ಬರ್ತದೆ? ನಾನು ಕೇಳಿದೆ ಅಲ್ಟಿಮೇಟ್ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು, ತುಂಬ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ. ಬಟ್ ನಿಮ್ಮ ಹೆಸರಲ್ಲಿ ಎಲ್ಲ ಒಂದು ಕಡೆ ವೇರಿಯೇಷನ್ಗೆ ಬರ್ತದೆ, ಅದಕ್ಕೆ ನಿಮಗೆ ಆರೋಗ್ಯದ ಸಮಸ್ಯೆ ಕಾಣೆ. ರಾಜ ರಾಜ ಅಂದಾಗ ಏನಾಗುತ್ತೆ, ಸೂರ್ಯ ಕೆಲಸ ಮಾಡ್ತಾನೆ, ಸೂರ್ಯ ಈ ಜಾಗದಲ್ಲಿ ಅಷ್ಟಮದಲ್ಲಿ ಬಂದು ಬಿದ್ದು ಬಿಟ್ಟಿದ್ದಾನೆ ಅಥವಾ ಓಕೆ ಅಷ್ಟಮದಲ್ಲಿ ಅಷ್ಟಮ ಸ್ಥಾನ ಅಂದರೆ ಅದು ವಿಶೇಷ ರೀತಿಯಲ್ಲಿ ಭೂಮಿಯ ಅಡಿಭಾಗ. ಸೊ ಭೂಮಿಯ ಅಡಿಭಾಗಕ್ಕೆ ಹೋಗಬೇಕು ನೀವು, ಅಲ್ವಾ? ರೈಟ್, ಅರ್ಥ ಮಾಡ್ಕೊಳ್ಳಿ. ಆನಂತರ ಇರುವುದು ಮೀನರಾಶಿ. ಮೀನರಾಶಿ ಅಂದರೆ ಅದು ಐಸೋಲೇಷನ್, ಐಸೋಲೇಷನ್ಗೆ ಹೋಗಬೇಕು. ಐಸೋಲೇಷನ್ ಅಂದರೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ ಮಾಡ್ಕೊಳ್ಳಿ, ರಿಪೇರಿ ಮಾಡ್ಕೊಳ್ಳಿ, ಇಂಥ ಬರೀ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಸೊ ಅದನ್ನು ಫಾಲೋ ಮಾಡಿ. ಸೊ ಮೇ ಬಿ ಅದು ಒಳ್ಳೇದಾಗ್ಬೋದು. ಏನು ಮಾಡಬೇಕು, ಆದಿತ್ಯವಾರ ದಿವಸ 1 ಕಿಲೋ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ, ನಾಗರಾಜ್ ಅವರೇ, ರೈಟಾ? ಸೊ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತೀರಾ. ಇದನ್ನು ಮಾಡ್ಕೊಂಡಾಗ ಒಂದು 10 ರವಿವಾರ ಮಾಡ್ಕೊಳ್ಳಿ, ನೋಡಿ ಏನಾಗುತ್ತೆ. ಮತ್ತು ಹೆಸರಿನ ಬಗ್ಗೆ ಬಹಳ ಗಮನ ಕೊಡಿ ಇವ್ರಿಗೆ. ಈಗ ನಂಗೆ ಹೇಳಲಿಕ್ಕೆ ಹೇಳಿದ್ರೆ ತುಂಬ ಇದೆ ಇದರಲ್ಲಿ, ಬಟ್ ಇಷ್ಟು ಸದ್ಯದ ಮಟ್ಟಿಗೆ ಇಷ್ಟು ಸಾಕು, ಇಷ್ಟನ್ನು ಇಟ್ಕೊಳ್ಳಿ, ಒಳ್ಳೆದಾಗಲಿ. ಓಕೆನಾ? ಎಸ್, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ಅದಕ್ಕೋಸ್ಕರ 2-3 ಕಡೆಯಲ್ಲಿ ಅಂತ ಹೆಸರುಗಳನ್ನ ಇಟ್ಕೊಳ್ಳಿ, ಇರಿಸ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳ್ತಾನೆ. ಅಷ್ಟು ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಚೆನ್ನಾಗಿರ್ಬೇಕು, ಆಯಿತಾ? ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಚೆನ್ನಾಗಿ. ಈಗ ನಾಗರಾಜ ಅಲ್ವಾ, ನಾಗ ಅಂದ್ರೇನು ಅಲ್ವಾ, ಸೊ ಅದು ರಾಹುಗೆ ಸಂಬಂಧಪಟ್ಟಂತ ಹೆಸರಾಯಿತು ಅಲ್ವಾ. ರಾಜ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟ ಹೆಸರಾಯಿತು. ಇನ್ನು 4 ಗುರುವಿಗೆ ಸಂಬಂಧಪಟ್ಟಂತ ಆಯಿತು, ರೈಟ್? ಈ ಗುರು ಚೆನ್ನಾಗಿದ್ದಾನೆ ಈ ಜಾತಕದಲ್ಲಿ, ಮತ್ತು ರಾಹು ಸಪ್ತಮದಲ್ಲಿದ್ದಾನೆ, ಅಷ್ಟಮದಲ್ಲಿ ಸೂರ್ಯ ಬಂದಿದ್ದಾನೆ. ಸೊ ನಾಗರಾಜನ ಹೆಸರು ಸ್ವಲ್ಪ ಮಟ್ಟಿಗೆ ಕಿರಿಕ್ ಮಾಡುತ್ತಲ್ವ, ಅದರಲ್ಲಿ ರಾಜ ಅಂತ ಕರೆಸ್ಕೊಂಡಾಗ ಕಿರಿಕ್ ಮಾಡುತ್ತೆ, ನಾಗು ಅಂತ ಕರೆಸ್ಕೊಂಡಾಗ ಕಿರಿಕ್ ಮಾಡುತ್ತೆ, ರೈಟ್ ತಾನೆ? ಸೊ ಇದು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು ಯಾವತ್ತಿದ್ರು ಕೂಡ ನಿಮ್ಮ ಜಾತಕದಲ್ಲಿರುವಂತಹ ಆ ಪ್ಲಾನೆಟ್ರಿ ಪೊಸಿಷನ್ ಏನುಂಟು ಅದು ಚೆನ್ನಾಗಿದ್ದಾಗ, ಅದರ ಮೇಲಿಂದ ನೀವು ಹೆಸರನ್ನು ಇಟ್ಟಾಗ ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನಮ್ಮಲ್ಲಿ ಏನಾಗುತ್ತೆ, ಚಂದ್ರನ ಮೇಲಿಂದ ಒಂದು ಹೆಸರನ್ನು ಇಡ್ತಾರೆ, ನಕ್ಷತ್ರ ಅಂದರೆ ಚಂದ್ರ ಇರುವ ನಕ್ಷತ್ರದ ಮೇಲಿಂದ ಒಂದು ಹೆಸರು ಇಡ್ತಾರೆ, ಮತ್ತೆ ಒಂದು ಬೇರೆ ಹೆಸರು ಕರೀಲಿಕ್ಕೆ ಇಡ್ತಾರೆ. ಸೊ ಈ ರೀತಿಯೆಲ್ಲ ತಪ್ಪು ಮಾಡಿಕೊಳ್ಳುವುದಕ್ಕಿಂತಲೂ ಮುಂಚೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಏನು ಹೇಳುತ್ತೆ, ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ಬಹಳ ಪವರ್ಫುಲ್ ಆಗಿದೆ, ಯಾವ ಪ್ಲಾನೆಟ್ಸ್ ನಿಮಗೆ ಒಳ್ಳೆ ಫಲ ಕೊಡ್ತೊಂಡು, ಅದರ ಅಲ್ಪಬೆಟ್ಸ್ ಏನಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸೌಂಡ್ಸ್ ಏನಿದೆ, ಅಕ್ಷರಗಳೇನಿದೆ, ಅಲ್ಲಿಂದ ಹೆಸರನ್ನು ಇಟ್ಕೊಳ್ಳಿ. ನಿಮಗೆ ಅಲ್ಟಿಮೇಟ್ ಅದು ರಿಸಲ್ಟನ್ನು ಕೊಡಬಲ್ಲದಂತ ಅಂತ ಹೆಸರನ್ನು ಇಟ್ಕೊಂಡಾಗ ನಿಮಗೆ ಎಷ್ಟೇ ಬ್ಯಾಡ್ ದೇಶ ಬಂದರೂ ಕೂಡ, ಎಷ್ಟೇ ಬ್ಯಾಡ್ ದೇಶ ಬರಲಿ, ಏನೇ ಬರಲಿ, ಸೊ ಬಂದರೂ ಕೂಡ ಏನಾಗುತ್ತೆ, ಅದರಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಅಂತ ಅದು ಹೇಳುತ್ತೆ. ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡಬೇಕು ತಾನೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ತಾನೆ, ಅದು ಒಳ್ಳೆ ರಿಸಲ್ಟನ್ನು ಕೊಡಬಹುದು ತಾನೆ, ಖಂಡಿತ ಕೊಡುವ ಸಾಧ್ಯತೆ ಉಂಟು, ರೈಟ್ ತಾನೆ? ಸುಮ್ಮನೆ ಏನೇನೋ ಹೆಸರನ್ನು ಇಟ್ಕೊಂಡಾಗ ತೊಂದರೆಗಳು ಕೂಡ ನಾವು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಕಡೆಗೆ. ನಾನು ಅಂತ ಹೆಸರನ್ನು ನೋಡಿದ್ದೇನೆ ಕೆಲವರಿಗೆಲ್ಲ, ಅವರ ಹೆಸರು ಆ ರೀತಿಯಾಗಿರ್ತದೆ, ಅವ್ರಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿರುವಂಥದ್ದು, ಕಿಡ್ನಿ ಪ್ರಾಬ್ಲಮ್ ಬಂದಿರುವಂಥದ್ದು ಅಲ್ವಾ, ವಿಶೇಷ ಕ್ಯಾನ್ಸರ್ ಫೈಂಡ್ ಔಟ್ ಆಗಿರುವಂಥದ್ದು ಎಲ್ಲವಿರುತ್ತೆ. ಆಗ ಹೆಸರನ್ನು ಬದಲಾವಣೆ ಮಾಡುವುದೇ ಅತ್ಯುತ್ತಮವಾದ ಪರಿಹಾರ. ಅವರಿಗೆ ಹೆಸರನ್ನು ಬದಲಾವಣೆ ಮಾಡಬೇಕು, ಅದನ್ನು ಪ್ರತಿದಿನ ಬರಬೇಕಾಗ
ಕ್ಯಾನ್ಸರ್ ಆಗಲಿ ಕಿಡ್ನಿಯ ಪ್ರಾಬ್ಲಮ್ ಆಗಲಿ ಅದರಿಂದ ಹೊರಬರಲಿಕ್ಕೆ ಅವರಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಯಾಕೆ ನಾವು ಅದನ್ನು ಮಾಡ್ಕೊಳ್ಬಾರ್ದು? ಖಂಡಿತ ಮಾಡಲಿಕ್ಕೆ ಸಾಧ್ಯತೆ ಮಾಡ್ಕೊಳ್ಬೇಕು ಅದನ್ನು. ಓಕೆ, ಈಗ ಹೆಸರು ಬದಲಾವಣೆ ಮಾಡೋದಂದರೆ ವಿಶೇಷವಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರ್ಬೋದು ಅಥವಾ ನಿಮ್ಮ ಸರ್ಟಿಫಿಕೇಟ್ ಅದು ಅದರಲ್ಲೆಲ್ಲ ಹೆಸರು ಚೇಂಜ್ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿನೂ ಖಂಡಿತ ಇಲ್ಲ. ಯಾವ ಹೆಸರನ್ನು ಬದಲಾವಣೆ ಮಾಡ್ತೀರೋ ಅದನ್ನು ಪ್ರತಿದಿನ ಒಂದು 60 ಬಾರಿ ಬರೆಯುವುದು ನೀವು. ಆನಂತರ ಅದನ್ನು ವಾಟ್ಸಪ್ಪಲ್ಲಿ ಏನು ಹೆಸರು ಬರೀತೀರೋ ಆ ಜಾಗದಲ್ಲಿ ಹೆಸರನ್ನು ಹಾಕ್ಕೊಳ್ಳೋದು ನೀವು. ಆನಂತರ ಬೇಕಾದರೆ ಒಂದು 2 ತಿಂಗಳು ನೋಡಿ ಅದರಲ್ಲಿ ಪಾಸಿಟಿವ್ ವೈಬ್ ಬರ್ತಾ ಉಂಟು ಅಂದಾಗ ಫೇಸ್ಬುಕ್ಕಲ್ಲಿ ಹೋಗಿ ಚೇಂಜ್ ಮಾಡೋದು. ಓಕೆ, ಇಷ್ಟೇ ಸಾಕು, ಬೇರೇನು ಬೇಕಾಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಆ ಹೆಸರನ್ನ ಒಂದು ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಆಯ್ತು. ಈಗ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು. ನಾನು ಕೂಡ ಅದೇ ತಾನೇ ಮಾಡಿದ್ದು. ನನ್ನ ಒರಿಜಿನಲ್ ಹೆಸರೇ ಬೇರೆ, ಇರುವ ಹೆಸರೇ ಬೇರೆ. ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ ಅದು ಇದು ಸರ್ಟಿಫಿಕೇಟ್ ಅದರಲ್ಲಿ ಚೇಂಜ್ ಮಾಡಲಿಲ್ಲ. ಸೇಮ್ ಟು ಸೇಮ್ ಹಿಂದಿನ ಹೆಸರೇ ಉಂಟು. ಬಟ್ ವಿಜಯರಾಜ್ ಅಂತ ಹೆಸರೇನಿರ್ತದೆ ಅದು ಈಗ ಎಲ್ಲದರಲ್ಲಿ ಕೂಡ ಉಂಟಲ್ವ, ಮೀಡಿಯಾದಲ್ಲಿ ಬರ್ತಾ ಇದೆ. ಸೊ ಅದು ಹೆಸರು ನಮಗೆ ವೈಬ್ರೇಷನ್ ಕೊಟ್ಟಿದ್ದಲ್ವ, ಒಳ್ಳೇದು ಮಾಡಿದಲ್ವ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ವ, ಎಲ್ಲೋ ಇದ್ದಾವ ಇಲ್ಲಿದ್ದೇನೆ ರೈಟ್ ತಾನೇ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಹೆಸರಿಗೆ ಅಷ್ಟು ಬಲ ಇದೆ, ಅಷ್ಟು ಪವರ್ಫುಲ್ ಆಗಿ ಅದು ಕೆಲಸ ಅಂತೂ ಮಾಡಿ ಮಾಡಿ ನಮಗೆ ಗೊತ್ತೇ ಇಲ್ಲದಾಗೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಊರಿನ ಹೆಸರು, ಆನಂತರ ನಿಮ್ಮ ಮನೆ ಹೆಸರು, ನಿಮ್ಮ ಬಿಲ್ಡಿಂಗ್ನ ಹೆಸರು, ಇದೆಲ್ಲವೂ ಕೂಡ ಮ್ಯಾಟರ್ ಮಾಡುತ್ತೆ ನಿಮಗೆ ಬೇಕಾಗಿ. ಅದು ಹೇಗೆಪ್ಪ ಕೆಲಸ ಮಾಡಿದೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬಿಟ್ಟು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಮಗನ ಹೆಸರು ಧನರಾಜ್. ಓಕೆ. ಹುಟ್ಟಿದ್ದು 27986 ರವಿವಾರ 2:02 PM. ಓಕೆ, ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ ಮಂಗಳೂರು. ಓಕೆ, ಅವರ ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಧನು ರಾಶಿ, ಪೂರ್ವಾಷಾಢ ನಕ್ಷತ್ರ. ಓಕೆ, ಪೂರ್ವಾಷಾಢ ನಕ್ಷತ್ರ ಧನು. ಹಾ, ಓಕೆ. ಅಮ್ಮ ಇದರಲ್ಲಿ ಪೂರ್ವಾಷಾಢ ಬರ್ತಾ ಉಂಟು. ಓಕೆ, ಪೂರ್ವಾಷಾಢ ನಕ್ಷತ್ರ ಧನು ರಾಶಿ ಜಾತಕ. ಮದುವೆ ಆಯ್ತಮ್ಮ ಅವರಿಗೆ? ಅಥವಾ ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ. ಅವರು ಪಡುಬಿದ್ರಿಯಲ್ಲಿ ಒಂದು ಜಾಗ ನೋಡಿದಾರಂತೆ, ಗಣಪತಿ ದೇವಸ್ಥಾನದ ಹತ್ತಿರ. ಅದು ಒಳ್ಳೇದಾಗ ಉಂಟಾ ಅಂತ ಕೇಳಿದ್ರು. ಈಗ ಅದು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಪಡುಬಿದ್ರಿ ದೇವಸ್ಥಾನದ ಹತ್ತಿರ ಜಾಗ ನೋಡ್ಲಿಕ್ಕೆ ರೈಟ್ ತಾನೆ ಅಲ್ವಾ? ಸೊ ಅದನ್ನ ಇಲ್ಲ, ಇಲ್ಲಿ ಇಲ್ಲಿ ಅಂತೂ ಏನ್ ತೋರಿಸ್ತಾ ಉಂಟು, ಯಾವ್ದೋ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಆನಂತರ ಮನೆ ಚೇಂಜ್ ಮಾಡೋದ್ರ ಬಗ್ಗೆ. ಈ ಎರಡರ ಬಗ್ಗೆ ಪ್ರಶ್ನೆ ಅಂತೂ ಇದೆ. ಮನೆ ಚೇಂಜ್ ಮಾಡುವಂಥದ್ದು ಜಾಗ ಕರೀಮ ಯೋಗ ಅಂತೂ ಬಂದು ನಿಂತಿದೆ, ಖಂಡಿತ ಅವ್ರು ಮಾಡ್ಬೋದು ಅಂತ ಹೇಳ್ತೇನೆ. ಹೆಸರೇ ಧನರಾಜ್ ಅಂತ ಇಟ್ಕೊಂಡಿದೆ, ಧನದಲ್ಲಿ ರಾಜ ರೈಟ್ ತಾನೆ, ಧನದಲ್ಲಿ ರಾಜ. ಬಟ್ ಧನದಲ್ಲಿ ರಾಜ ಆಗುದಿಲ್ಲ ತಾನೆ, ಯಾಕಂದ್ರೆ ಎರಡನೇ ಮನೆ ಅಫ್ಲಿಕ್ಟೆಡ್ ಆಗಿರ್ತದೆ. ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಆನಂತರ ಅವರ ಹಣಕಾಸಿನ ಸ್ಥಾನ ಏನುಂಟು ಅದು ಸ್ವಲ್ಪ ಅಫ್ಲಿಕ್ಟೆಡ್ ಆಗಿರ್ತದೆ. ಅದಕ್ಕೆ ಸ್ವಲ್ಪ ಸ್ಟ್ರಗಲ್ ಅಂತೂ ಮಾಡಿಯೇ ಮಾಡ್ತಾರೆ ಲೈಫಲ್ಲಿ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನಿನ್ನೇನು ಹೇಳಿದ್ದೇನೆ ಧನರಾಜ್ ಅನ್ನೋ ಹೆಸರು ಏನನ್ನ ಮಾಡುತ್ತೆ ಅಂತ. ಪರವಾಗಿಲ್ಲ, ರೈಟ್ ತಾನೆ. ತಂದೆ ತೊಂದರೆ ಅನುಭವಿಸ್ತಾರೆ ತಾನೆ, ಆರೋಗ್ಯದ ವಿಚಾರ ಅಲ್ವಾ, ಅದು ಹೆಸರಿನ ಇಂಪ್ಯಾಕ್ಟ್ ಅಮ್ಮ. ಅದಕ್ಕೆ ಹೇಳಿದ್ದು ಧನರಾಜ್ ಅಂತ ಹೆಸರನ್ನ ಇಟ್ಕೊಂಡಾಗ ತಂದೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರಂತ, ತೊಂದರೆ ಆಗುತ್ತೆ. ಇವ್ರು ಕೂಡ ಏನಾಗುತ್ತೆ, ಹಣಕಾಸಿನ ವಿಚಾರ ಇವರು ಸಮಸ್ಯೆಯನ್ನು ಅನುಭವಿಸ್ತಾರೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಅದನ್ನು ನೋಡ್ಕೊಳ್ಬೇಕು. ಈಗ ಏನಾಗುತ್ತೆ, ಜಸ್ಟ್ ಆನ್ಸರ್ ಮಾಡ್ತೀನಿ ನಿಮಗೆ. ಈಗ 30 ರನ್ನಿಂಗ್ ಆಗ್ತಾ ಉಂಟು, ಏನಪ್ಪ ಮನೆ ಮಾಡುವಂಥ ಯೋಗ ಇದೆಯಾ? ತೋರಿಸ್ತಾ ಉಂಟು ಮನೆ ಮಾಡುವಂಥ ಯೋಗ, ಪರವಾಗಿಲ್ಲ. ಮನೆ ಚೇಂಜ್ ಮಾಡುವಂಥ ಯೋಗ ತೋರಿಸ್ತಾ ಉಂಟು ನಿಮಗೆ. ಇನ್ನು ಪಡುಬಿದ್ರಿ ಬಳಿಯಲ್ಲಿ ಇರುವಂತಹ ಆ ಜಾಗವನ್ನು ಖರೀದಿ ಮಾಡ್ತಾರೆ. ಪಡುಬಿದ್ರಿ ದೇವಸ್ಥಾನದ ಬಳಿ ಯಾವುದು? ಗಣಪತಿ ದೇವಸ್ಥಾನದ ಬಳಿ ಅಮ್ಮ? ನನಗೆ ಒಂದು ಮಾತು ಹೇಳಿಮ್ಮ, ನಾಗಬೀದಿ ಇಲ್ಲದ ಜಾಗ ತೋರಿಸ್ಕೊಡ್ತೀರಾ ನನಗೆ ಅಲ್ವಾ? ಇದು ತುಳುನಾಡು ತಾನೆ, ಎಲ್ಲ ಕಡೆ ಕೂಡ ನಾಗಬೀದಿನ ಇರುವಂಥದ್ದು. ಹಾಗಾದ್ರೆ ನೀವು ಮನೆ ಮಾಡ್ಲಿಕ್ಕೇನಿಲ್ಲ, ಮತ್ತೆ ಮನೇನು ಮಾಡ್ಲಿಕ್ಕೆಲ್ಲ ನೀವು ವಾಣಿಜ್ಯ ಪ್ಲೇಸ್ ಅನ್ನು ಮಾಡೋ ಹಾಗಿಲ್ಲ, ನೀವು ಸುಮ್ಮನೆ ಇರಬೇಕು, ಜಪ ಮಾಡ್ತಾ ಕೂತ್ಕೊಳ್ಬೇಕು ಇಲ್ಲಿ ರೈಟಾ? ಇಷ್ಟು ಎಲ್ಲ ಹೇಳುವುದೆಲ್ಲ ನಾಗಬೀದಿ ನಾಗಬೀದಿ ಅಂತ, ಬಟ್ ಅದರ ಮೇಲೆ ಮನೆ ಎಲ್ಲ ಕಟ್ಟಿ ನಿಂತಿದಾರಲ್ವ ಎಲ್ಲರೂ ಕೂಡ. ಈಗ ನೀವು ಕೇಳಿಸಿಕೊಳ್ತೀರಾ ಅದಕ್ಕೆ ನಿಮಗೆ ನಾಗಬೀದಿ ಅಂತ ಹೇಳಿದ್ರಿ ಈಗ ರೈಟ್ ತಾನೆ? ಯಾರು ಹೇಳಿದ್ರು? ಈಗ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ, ವಿಷಯ ಬೇರೆ. ಬಟ್ ನಮ್ಮ ತುಳುನಾಡಿನಲ್ಲಿ ನಾಗಬೀದಿ ಇರದಂಥ ಜಾಗ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ. ಅದು ದೇವಸ್ಥಾನದ ಹತ್ತಿರ ಅಂದಾಗ ಅದು 100% ಇರ್ತದೆ ರೈಟ್ ತಾನೆ? ಇದ್ದೇ ಇರುತ್ತೆ ಅಲ್ವಾ? ಈಗ ದೇವಸ್ಥಾನ ಕಟ್ಟಿಲ್ವಾ ಅಲ್ಲಿ? ಅಕ್ಕಪಕ್ಕದಲ್ಲಿ ವಾಣಿಜ್ಯ ಪ್ಲೇಸ್ ಇಲ್ವಾ? ಅಕ್ಕಪಕ್ಕದಲ್ಲಿ ಏನು ಮನೆಗಳು ಇಲ್ವಾ? ಇದೆ ತಾನೇ? ಅದು ಸೊ ಅದನ್ನು ನೋಡಿ ಮತ್ತೆ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ನೀವು ನಂಬರ್ ಹೇಳಿ 1-9 ಅಥವಾ? ಓಕೆ, ಇದು ಟೋಟಲಿ ಕನ್ಫ್ಯೂಸ್ ಅಮ್ಮ, ತೆಗಿಬೇಕಾ ಬೇಡವಾ ಎನ್ನುವ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ನೀವು. ಆನಂತರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಇದಕ್ಕೆ ಕೈ ಹಾಕಿದ ನಂತರ ಅಥವಾ ಹಣಕಾಸು ಅದಕ್ಕೆ ಸಾಕಾಗುದಿಲ್ಲ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟಮ್ಮ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅಂದ್ರೆ ಏನಾಗುತ್ತೆ, ಪ್ರೊಸೀಜರ್ ಉದ್ದ ಹೇಳ್ಕೊಂಡು ಹೋಗುತ್ತೆ. ಪೇಪರ್ ವರ್ಕ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಉದ್ದ 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 ಹೇಳ್ಕೊಂಡು ಹೋಗ್ತಾನೆ ಇರ್ತದೆ. ನಂತರ ಹಣಕಾಸು ಸಾಕಾಗಲ್ಲ ಅಂತ ಅಲ್ಲಿ ನಿಂತು ಬಿಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಪ್ರಯತ್ನ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ? ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ, ಇದೊಂದು ನನಗೆ ಬಹಳ ವಿಚಿತ್ರ ಅನ್ನಿಸೋದು, ನಾಗಬೀದಿ 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 ಉಂಟು. ಅರ್ಥ ಮಾಡ್ಕೊಳ್ಳಿ, ನಾನು ಇಷ್ಟೋವರೆಗೆ
ಒಂದು ಸಾವಿರದ ಐನೂರು ಮನೆಗಾದರೂ ಹೋಗಿರ್ಬೋದು ರೈಟ್ ತಾನೆ ಎಷ್ಟು ಒಂದೂವರೆ ಸಾವಿರ ಮನೆಗೆ ನಾನು ವಿಸಿಟ್ ಮಾಡಿದ್ದೇನೆ ಅದರಲ್ಲಿ ನಮಗೆ ವಿದ್ ರೆಕಾರ್ಡ್ 911 ಮನೆ ಇಷ್ಟರವರೆಗೆ ನಾವು ಮಾಡಿದ್ದೆ ವಿದ್ ರೆಕಾರ್ಡ್ ಇದೆ ನನ್ನ ಹತ್ರ 911 ಮನೆ ವಿದ್ ರೆಕಾರ್ಡ್ ನಾವು ಮಾಡಿದ್ದೇವೆ ಇಷ್ಟು ಮನೆಯಲ್ಲಿ ಹೋದಾಗ ನಮಗೆ ನಾಗದೋಷ ನಾಗಬೀದಿ ಅದು ಇದು ಇದ್ದೇ ಇರ್ತದೆ ತಾನೇ ರೈಟ್ ತಾನೇ ಅದಕ್ಕೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಯಾರೋ ಜಾಗ ಖರೀದಿ ಮಾಡಬೇಕಾದ್ರೆ ಈಗ ಅಲ್ಲಿ ಏನಾಗುತ್ತೆ ಈ ನಾಗನ ಸವಾರಿ ರೈಟ್ ತಾನೇ ಅಂದರೆ ನಮ್ಮ ರಾಹು ನಾಗನ ಸವಾರಿ ಏನಿರ್ತದೆ ಅದು ಅಲ್ಟ್ರಾ ವಯಲೆಟ್ ರೇಯಲ್ಲಿ ಬರ್ತದೆ ಅಲ್ಲಿಂದ ನಾಗನ ಸವಾರಿ ಅಂತೂ ಕಂಪಲ್ಸರಿಯಾಗಿ ಇರ್ತದೆ ಮಾಮೂಲಿಯಾಗಿ ಇರುವಂಥದ್ದು ರೈಟ್ ತಾನೆ ನೀವೀಗ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆದರೆ ಅಂತ ಇಟ್ಕೊಳ್ಳೋಣ ಅಲ್ಲೇನೋ ಭೂಮಿಯ ವಿಚಾರದಲ್ಲಿ ಮಿಸ್ ಅದು ಅದಕ್ಕೆ ಗೊತ್ತಾಗುತ್ತೆ ಮೊದಲೇ ನೀವೇನು ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಗೊತ್ತಾಗುತ್ತೆ ಆಹ್ ಇಲ್ಲಿ ಮನೆ ಕಟ್ತಾರೆ ಈಗ ಅದೇನು ಮಾಡ್ತಾ ಇದೆ ತನ್ನ ಪಥವನ್ನು ಬದಲಾವಣೆ ಮಾಡುತ್ತೆ ಆಟೋಮೆಟಿಕ್ಲಿ ಬದಲಾವಣೆ ಮಾಡೋದು ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅಲ್ವಾ ತುಂಬ ಸುಲಭ ಅಂತ ಖಂಡಿತ ಅದಕ್ಕೆ ಅಷ್ಟು ಅದಕ್ಕೆ ಆ ಕಂಪನ ಶಕ್ತಿ ಏನು ಉಂಟು ನೋಡಿ ಆ ಕಂಪನ ಶಕ್ತಿ ಗೊತ್ತಾಗುತ್ತೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಅವರು ಅಲ್ವಾ ನೀವು ಅಲ್ಲಿ ನಡೆದಾಗಲೇ ಗೊತ್ತಾಗುತ್ತೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ನಾನು ಇಲ್ಲಿಂದ ಹೋಗಬಾರ್ದು ಅದು ತನ್ನ ಪಥವನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತದೆ ಈಗ ತೊಂದರೆ ಅಂತೂ ಬರೋದಿಲ್ಲ ಅದರ ಮುಖಾಂತರ ಬಟ್ ಬೇಕಾದರೆ ನೀವು ನಾಗದೇವರಿಗೆ ಸಂಬಂಧಪಟ್ಟಂತೆ ಏನು ಹರಕೆ ಒಪ್ಪಿಸ್ಕೊಳ್ತೀರಾ ಇನ್ನು ಅದಕ್ಕೆ ಪೂಜೆ ಮಾಡ್ತೀರಾ ಅದೆಲ್ಲ ಮಾಡ್ಕೊಳ್ಳಿ ನಾವು ಅದಕ್ಕೆ ಅಂತೂ ಖಂಡಿತ ಅಡ್ಡಿಯಲ್ಲ ಬಟ್ ಅದಕ್ಕೆ ಒಂದು ಹೆದರಿಕೊಂಡು ನೀವು ಹಿಂಜರಿಯುವುದು ಖಂಡಿತ ತಪ್ಪಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರಬೇಕು ತುಳುನಾಡಿನಲ್ಲಿ ಎಲ್ಲ ಕಡೆ ಕೂಡ ಈ ಒಂದು ಸಾಮಾನ್ಯ ರೀತಿಯಲ್ಲಿ ನಾಗಬೀದಿ 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 100% ಇದ್ದೇ ಇರುತ್ತೆ ನಾವು ಇಷ್ಟು ಮನೆಗೆ ಹೋಗಿ ಬಂದಿದ್ದೇವೆ ತಾನೆ ನಮಗೆ ಗೊತ್ತಿದೆ ಅದರ ಎಕ್ಸ್ಪೀರಿಯೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ದರೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ನೀವು ದೇವರಿಗೆ ಕೈ ಮುಗಿದಾಗ ಖಂಡಿತ ಅದರಲ್ಲಿ ನಿಮಗೆ ಸೊಲ್ಯೂಷನ್ ಕೂಡ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ರೈಟ್ ಬಂದ್ಬೇಡ ಏನಾಗುತ್ತೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಹೆಸರು ಅಲ್ವಾ ಹೆಸರಿನಿಗೆ ಸಂಬಂಧಪಟ್ಟಂತೆ ರೈಟ್ ಹೆಸರಿನ ಮೀನಿಂಗ್ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತದೆ ಈಗ ಜಯಂತಿ ಅಂತ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ಜಯಂತಿ ಅಂತ ಹೆಸರನ್ನ ಅದು ಮಂಗಳ ಕೆಲಸ ಮಾಡಿದೆ ನಾನು ಮೊದಲು ಹೇಳಿದೆ ಮಂಗಳನ ಹೆಸರಿನಲ್ಲಿ ಬಂದುಬಿಡ್ತು ಈಗ ಜೆ ಅಕ್ಷರ ಏನುಂಟು ಚಾ ಚಾ ಜಾ ಜಾ ಓಕೆ ಅದು ಶುಕ್ರನ ರಿಲೇಟೆಡ್ ಕೆಲಸ ಮಾಡ್ತಾರೆ ರೈಟ್ ತಾನೆ ಶುಕ್ರನ ರಿಲೇಟೆಡ್ ಕೆಲಸ ಮಾಡುವಾಗ ಏನಾಗುತ್ತೆ ಶುಕ್ರ ಎಲ್ಲಿ ಉಚ್ಚ ಫಲ ಕೊಡ್ತಾನೆ ಅಲ್ಲಿ ಉಚ್ಚ ಫಲ ತಗೊಳ್ಬೇಕಾಗುತ್ತೆ ಎಲ್ಲಿ ನೀಚ ಫಲ ನೀಚ ಫಲವನ್ನು ತಗೊಳ್ಬೇಕಾಗುತ್ತೆ ಏನಾಗುತ್ತೆ ಆರೋಗ್ಯದ ವಿಚಾರ ಯಾವಾಗಲೂ ಸಮಸ್ಯೆ ಇರ್ತದೆ ರೈಟ್ ನಿಮ್ಮ ವೈವಾಹಿಕ ಜೀವನ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಮಕ್ಕಳ ಕುಟುಂಬದ ವಿಚಾರ ಇರ್ಬೋದು ತಾಯಿಯ ಒಡ ಹುಟ್ಟಿದವರು ಇರ್ಬೋದು ನಿಮ್ಮ ಒಡ ಹುಟ್ಟಿದವರು ಯಾರು ಮನೆ ಮಾಡ್ತಾರೆ ಅಥವಾ ಜಾಗ ಮಾಡ್ತಾರೆ ಆ ಸಂದರ್ಭದಲ್ಲಿರ್ಬೋದು ನಿಮ್ಮ ತಂದೆಯ ಪ್ರೊಫೆಷನ್ ಇರ್ಬೋದು ಇದೆಲ್ಲ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆ ಹೆಸರಿನಿಂದ ಚಾ ಚಾ ಜಾ 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 ಆ ಹೆಸರಿನಿಂದ ರೈಟ್ ತಾನೆ ಅದರಲ್ಲಿ ಜಯಂತಿ ಅಂತ ಹೆಸರನ್ನ ಇಟ್ಕೊಂಡಾಗ ಜಯ ಅಂತ ಹೆಸರನ್ನ ಇಟ್ಕೊಂಡಾಗ ಇದೆಲ್ಲ ಬರುವಂಥದ್ದು ನಿಮಗೆ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಳ್ಳಿ ಆನಂತರ ಅದರಲ್ಲಿ ಇನ್ನೊಂದು ಮಾರ್ಸಿಯನ್ ಸೌಂಡ್ ಇರ್ತದೆ ಮಾರ್ಸಿಯನ್ ಸೌಂಡ್ ಅಂದರೆ ಮಂಗಳನಿಗೆ ಸಂಬಂಧಪಟ್ಟಂಥ ಸೌಂಡ್ ಕೂಡ ಅದರಲ್ಲಿರ್ತದೆ ಓಕೆ ಯಾಕಂದರೆ ಹೆಸರೇ ಜಯ ಅದೇ ಜಯಂತಿ ಅಲ್ಲೂ ಎರಡು ಕೂಡ ಅದು ಕೂಡ ಮಂಗಳನಿಗೆ ಹಾಗಾದರೆ ನಾಲ್ಕನೇ ಮನೆ ಅಫ್ಲಿಕ್ಟೆಡ್ ಆಯ್ತು ಈಗ ಅದು ಭೂಮಿ ವಿಚಾರ ಮನೆ ವಿಚಾರ ಮನಸ್ಸಲ್ಲಿ ಶಾಂತಿಯೇ ಇರುವುದಿಲ್ಲ ತಾನೆ ಇರುತ್ತಾ ನಿಮಗೆ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ತಾನೆ ಜಗಳ ಮಾಡ್ಕೊಂಡಿರ್ತಿರ್ತಾನೆ ಕಿರಿಕಿರಿ ಮಾಡ್ಕೊಂಡಿರ್ತಿರ್ತಾನೆ ನಿಮಗೆ ಸಮಾಧಾನ ಇಲ್ಲ ತಾನೆ ಇರುವುದೇ ಇಲ್ಲ ನಿಮಗೆ ರೈಟ್ ತಾನೆ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಸೇವೆ ಮಾಡಬೇಕಾಗುತ್ತೆ ಸೇವೆ ಮಾಡಿದ ನಂತರ ಒಂದಷ್ಟು ಜನಕ್ಕೆ ನೀವು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟ ನಂತರ ಹೋಗಿ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಇನ್ನು ರಕ್ಷಿತ ಎನ್ನುವ ಹೆಸರು ಇರ್ಬೋದು ರಕ್ಷಾ ಎನ್ನುವ ಹೆಸರು ಅದೆಲ್ಲವೂ ಕೂಡ ಯಾವುದಕ್ಕೆ ಮಂಗಳನಿಗೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಅದರರ್ಥ ಕೆಟ್ಟದಂತೂ ಖಂಡಿತ ಅಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಉಚ್ಚ ಫಲವನ್ನು ಕೊಡಬಲ್ಲದು ಅದೇ ಮನೆಯಲ್ಲಿದ್ದಾಗ ತೊಂದರೆಯನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು ಅದಕ್ಕೋಸ್ಕರ ಇವರೆಲ್ಲ ಏನು ಮಾಡಬೇಕಾಗುತ್ತೆ ಹೆಚ್ಚಾಗಿ ಮನೆಯಿಂದ ಹೊರಗೆ ಹೋಗಿ ಕೆಲಸವನ್ನು ಮಾಡ್ಕೊಳ್ಬೇಕು ಕೆಲಸ ಅಲ್ಲೋ ಆಗ ಏನಾಗುತ್ತೆ ಈ ಹೆಸರಿನಲ್ಲಿ ಬರತಕ್ಕಂತಹ ನೆಗೆಟಿವಿಟಿ ಏನೋ ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ 100% ಡೌನ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಯಾಕಂದರೆ ಮಂಗಳ ಯಾವತ್ತಿದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ ಹಾಗಾದ್ರೆ ಏನಿರಬೇಕು ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡ್ಕೊಳ್ಬೇಕು ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡಾಗ ಮಂಗಳಿಂದ ಉಚ್ಚ ಫಲವನ್ನು ಪಡೀಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ತಾನೇ ಯಾವುದೇ ಕಾರಣಕ್ಕೂ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಈ ಹೆಸರಿಗೆ ಸಂಬಂಧಪಟ್ಟಂತೆ ಊರಿನ ಹೆಸರು ರೈಟ್ ತಾನೆ ಈಗ ಬ್ಯಾಂಗ್ಳೂರು ಅಂತ ಇಟ್ಕೊಂಡಾಗ ಬ್ಯಾಂಗ್ಳೂರು ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಪಾಫ ಬಾಬಾಮ ಅಂದರೆ ಶನಿಗೆ ಸಂಬಂಧಪಟ್ಟಿದೆ ಬ್ಯಾಂಗ್ಳೂರು ರೈಟ್ ತಾನೆ ಶನಿಯ ರಿಲೇಟೆಡ್ ಅದು ಕೆಲಸ ಮಾಡುತ್ತೆ ಆನಂತರ ಬ್ಯಾಂಗ್ಳೂರಿನ ಹವಾಮಾನ ಹೇಗಿರ್ತದೆ ತಂಪು ತಂಪು ಕೂಲ್ ಕೂಲ್ ತಂಡ ತಂಡ ಇರ್ತದೆ ರೈಟ್ ತಾನೆ ಹಾಗಾದರೆ ಶನಿ ಎಫೆಕ್ಟಲ್ಲಿ ತುಂಬ ಜಾಸ್ತಿ ಹಾಗಾದರೆ ಯಾರು ಶ್ರಮ ಪಡುವವರಿದ್ದಾರೆ ಯಾರು ತುಂಬಾ ಮೆಹನತ್ ಮಾಡುವವರಿದ್ದಾರೆ ಕೆಲಸದಲ್ಲಿ ಬಹಳ ಜಾಗರೂಕರಾಗಿ ಕೆಲಸ ಅವರಿಗೆಲ್ಲ ಬ್ಯಾಂಗ್ಳೂರು ಅಲ್ಟಿಮೇಟ್ ರಿಸಲ್ಟನ್ನು ಕೊಡುತ್ತೆ ರೈಟ್ ತಾನೆ 100% ಕೊಡ್ತಾರೆ ಅಂದರೆ ಬ್ಯಾಂಗ್ಳೂರಿನಲ್ಲಿ ನೀವಿದ್ದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಆರಾಮ ಮಾಡ್ಕೊಳ್ಳೋ ಅದು ಮಾಡ್ಕೊಳ್ಳೋದು ತೊಂದರೆ ಕೊಡ್ಬೋದು ನಿಮಗೆ ಕೆಲಸ ಮಾಡ್ಕೊ ಏನು ಸಿಕ್ಕಿದೆ ಕೆಲಸ ಉಂಟು ಅದನ್ನು ಮಾಡ್ಕೊಳ್ತಾ ಹಾಗೇನಾಗುತ್ತೆ ಬ್ಯಾಂಗ್ಳೂರು ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡಬಲ್ಲದು ಇನ್ನು ಆ ಶನಿಗೆ ಸಂಬಂಧಪಟ್ಟಂತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಮಂಗಳನ ಸೌಂಡಲ್ಲಿ ಉಂಟು ಅಂತ ಇಟ್ಕೊಳ್ಳಿ ಮಂಗಳನ ಸೌಂಡ್ ಆಗ ನಿಮಗೆ ಸ್ಟ್ರಗಲ್ ಆಗುತ್ತೆ ಅಲ್ಲಿ ಹೋದಾಗ ಓಕೆ ಕಾಕ ಗಾಘ ಅಕ್ಷರದಲ್ಲಿ ನಿಮ್ಮ ಹೆಸರು ಇದ್ದಾಗ ನೀವು ಬ್ಯಾಂಗ್ಳೂರಿಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಅಂತೂ ಮಾಡಿಯೇ ಮಾಡಿಸ್ತಾನೆ ಆದರೂ ಕೂಡ ನೀವು ಸಾಧಾರಣ ಮಟ್ಟಿಗೆ ಕೆಲಸ ಅಂತ ಮಾಡ್ತಾ ಹೋದಾಗ ಡೆಫಿನೆಟಾಗಿ ಅದರಿಂದ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಇನ್ನು ಮುಂಬೈ ಅಂತ ಹೆಸರು ಇಟ್ಕೊಂಡಾಗ ಮುಂಬೈ ಅದು ಶನಿ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟ ಹೆಸರು ಮುಂಬೈ ಅಂತ ಈಗ ಶನಿ ಮತ್ತು ಸೂರ್ಯ ಯಾರಿಗೆ ಜಾತಕಗಳು ಚೆನ್ನಾಗಿದ್ದಾನೆ ಅವರು ಮುಂಬೈಯಲ್ಲಿ ಹೋಗಿ ರಾಜ್ಯ ಆಳ್ತಾರೆ ತುಂಬ
ಶನಿ ಮತ್ತೆ ಸೂರ್ಯ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಥವಾ ನಿಮ್ಮ ಹೆಸರು ಶನಿ ಮತ್ತೆ ಸೂರ್ಯನಿಂದಲೇ ಬರ್ತಾ ಉಂಟಂದ್ರೆ ಮುಂಬೈಯಲ್ಲಿ ಅಲ್ಟಿಮೇಟ್ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಪರವಾಗಿಲ್ಲ, ಆ ರೀತಿಯಾಗಿ ಮಾಡ್ಬೋದು. ಇನ್ನು ಊರಿನ ಹೆಸರುಗಳನ್ನು ನೋಡ್ಕೊಂಡಾಗ ಕೂಡ ಅದೇ ರೀತಿಯಾಗಿ ಅದು ಕೆಲಸ ಅಂತೂ ಮಾಡಿ. ಅಂದರೆ ನಿಮ್ಮ ಹೆಸರೇನುಂಟು ಅದಕ್ಕೆ ಸಿಂಕ್ ಆಗಬೇಕು. ನಿಮ್ಮ ಹೆಸರು ಅದಕ್ಕೆ ಸಿಂಕ್ ಆದಾಗ ಇದು ಅಲ್ಟಿಮೇಟ್ ರಿಸಲ್ಟ್ ನಿಮ್ಮ ಪಾಲಿಗೆ ಅಲ್ವಾ. ಒಂದು ವೇಳೆ ಹೆಸರಿಗೆ ಸಿಂಕ್ ಆಗಿಲ್ಲ ಅಂದಾಗ ಅಲ್ಲಿ ನೀವು ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಹೋಟೆಲ್ ನೋಡ್ತೇನೆ ಯಾವತ್ತಿದ್ರು ಕೂಡ, ಅದು ಯಾರೇ ಬಂದರೂ ಕೂಡ ನಡೆಸಲಿಕ್ಕೆ ಅವರಿಗೆ ಆಗುವುದೇ ಇಲ್ಲ. ಬಹಳ ಸಮಸ್ಯೆ, ಬಹಳ ಸಮಸ್ಯೆ ಯಾವತ್ತಿದ್ರು ಕೂಡ. ಓಕೆ, ನಾವು ಏನು ಮಾಡಿದ್ರು ಗೊತ್ತಾ, ಆ ಹೋಟೆಲ್ ಅದರ ಹೋಟೆಲ್ನ ಹೆಸರು ಸನ್ಶೈನ್ ಅಂತ ಉಂಟು, ಸನ್ಶೈನ್ ಅಂತ ಹೋಟೆಲ್ನ ಹೆಸರು. ಆನಂತರ ಆ ಹೋಟೆಲ್ ಆ ಬಿಲ್ಡಿಂಗ್ನ ಸೌತ್ ಈಸ್ಟಲ್ಲಿ ಉಂಟು, ಸೌತ್ ಈಸ್ಟ್. ಓಕೆ ನೋಡಿ, ಇದೊಂದು ವಿಚಾರ ಅಂತ ಹೇಳ್ತೇನೆ. ಆ ಇಡೀ ಬಿಲ್ಡಿಂಗ್ನ ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆಯಲ್ಲಿ ಆ ಹೋಟೆಲ್ ಇದೆ, ಸನ್ಶೈನ್ ಅಂತ ಹೆಸರು ಕೊಟ್ಟಿದೆ. ಈಗ ಶುಕ್ರ ಮತ್ತು ಅದು ಸನ್ಶೈನ್ ಅಂತ ಹೆಸರು ಸೂರ್ಯನಿಗೆ ಸಂಬಂಧಪಟ್ಟದ್ದು, ಸೌತ್ ಈಸ್ಟ್ ಕಾರ್ನರ್ ಬಂದು ಶುಕ್ರನಿಗೆ ಸಂಬಂಧಪಟ್ಟದ್ದು, ಅವರು ಇಬ್ಬರಿಗೂ ಆಗುವುದೇ ಇಲ್ಲ. ಹಾಗಾದರೆ ಹೋಟೆಲ್ ನಡೀಬೋದಾ? ಇಲ್ಲ ತಾನೇ, ನಡೀಲಿಕ್ಕೆ ಚಾನ್ಸೇ ಇಲ್ಲ ತಾನೇ, ಆಗುವುದೇ ಇಲ್ಲ ಅಂತ ಹೇಳ್ತೀನಿ ನಡೀಲಿಕ್ಕೆ. ರೈಟ್ ತಾನೇ? ನಾನು ಯಾವತ್ತೂ ನೋಡಿದ್ರು ನನ್ನೊಮ್ಮೆ ಕರೆಸಿ ನೋಡಿ ನಾನು ಮಾಡಿಕೊಡ್ತೇನೆ ಇಲ್ಲೋ ಅಂತ. ರೈಟ್ ತಾನೇ? ಸೊ ಇಂಥ ಪರಿಸ್ಥಿತಿ. ಓಕೆ, ಯಾಕೆ ಅಲ್ಲಿ ಅಲ್ಲಿ ಶುಕ್ರನ ಹೆಸರೇ ಬರಬೇಕು, ಶುಕ್ರನ ಹೆಸರು ಬರಬೇಕು, ಬುಧನ ಹೆಸರು ಬರಬೇಕು, ಅಟ್ಲೀಸ್ಟ್ ಗುರುವಿನ ಹೆಸರು ಬಂದರೂ ಪರವಾಗಿಲ್ಲ. ಸೂರ್ಯನ ಹೆಸರು ನಡೆಯುವುದೇ ಇಲ್ಲ ತಾನೇ? ಅದು ಎಷ್ಟು ಪಾರ್ಟಿ ಬಂದು ಹೋಯ್ತು ನಾನು ನೋಡ್ತಾ ಇರ್ತೇನೆ. ಯಾವಾಗ ಬಂದಾಗುತ್ತೆ ಇದು ಬಂದೇ ಆಗುತ್ತೆ ಅಂತ ಪರಿಸ್ಥಿತಿ. ಯಾಕೆ ನಡೆಯುವುದೇ ಇಲ್ಲ, ಅದು ಚಾನ್ಸೇ ಇಲ್ಲ ನಿಮ್ಮ ಹತ್ರ ನಡೆಸಲಿಕ್ಕೆ ಅದನ್ನು. ರೈಟ್ ತಾನೆ? ಸೊ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ನಿಮ್ಮ ಬಿಸ್ನೆಸ್ ಪ್ಲೇಸ್ ಬಂದಿದೆ, ಯಾವ ಭಾಗಕ್ಕೆ ಸಂಬಂಧಪಟ್ಟದ್ದು ಬಂದಿದೆ, ಏನು ಹೆಸರನ್ನು ಇಟ್ಕೊಂಡಿರ್ತೀರಾ, ಸೊ ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಅದು ಯಾವ ರೀತಿ ನಿಮಗೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ರೈಟ್ ತಾನೆ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ ನಾರ್ತ್ ಕಾರ್ನರ್ನಲ್ಲಿ ಒಂದು ಅಂಗಡಿ ಉಂಟು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಉತ್ತರದ ಭಾಗದಲ್ಲಿ ಅಂಗಡಿ ಉಂಟು. ಈಗ ಉತ್ತರದ ಭಾಗವನ್ನು ಆಳುವಂಥ ಪ್ಲಾನೆಟ್ಸ್ ಬಂದು ಬುಧ. ಓಕೆ, ಬುಧ, ಮರ್ಕ್ಯುರಿ ಅಂತ ಕರಿತೇವೆ ಬುಧ. ಓಕೆ, ಬುಧನಿಗೆ ಸಂಬಂಧ ಕೆಲಸ ಮಾಡಿದೆ. ನೀವೀಗ ಆ ಅಂಗಡಿಗೆ ಹೆಸರನ್ನು ಜಿ ಅಕ್ಷರನ ಇಟ್ಟುಬಿಡ್ರಿ, ಗಣಪತಿ ಅಂತ ಇಟ್ಟುಬಿಡ್ರಿ, ಗಣೇಶ ಅಂತ ಇಟ್ಟುಬಿಡ್ರಿ. ದೇವರ ಹೆಸರು ಪರವಾಗಿಲ್ಲ, ಬಟ್ ಜಿ ಅಕ್ಷರ ಬಂದು ಮಂಗಳನಿಗೆ ಸಂಬಂಧಪಟ್ಟದ್ದು. ಈಗ ಅನುಭವಿಸಿ ಆ ಸ್ಟ್ರಗಲ್, ಸ್ಟ್ರಗಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ತುಂಬಾ ಕಿರಿಕ ಆಗಿದೆ. ಒಂದು ವೇಳೆ ಅದೃಷ್ಟಕ್ಕೆ ನಿಮ್ಮ ಜಾತಕದಲ್ಲಿ ಕುಜನ ಎನರ್ಜಿ ಚೆನ್ನಾಗಿದೆ, ಕುಜ ಚೆನ್ನಾಗಿದ್ದಾನೆ, ಕುಜನ ಮೇಲೆ ಗುರುವಿನ ದೃಷ್ಟಿ ಇದೆ, ಓಕೆ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ನೋಡ್ಗಳು ಏನಾಗುತ್ತೆ, ಎಲ್ಲವೂ ಕೂಡ ವಿದ್ ಲಾಜಿಕ್ ಹೋಗಬೇಕಾಗುತ್ತೆ. ರೈಟ್? ಎಲ್ಲವೂ ಕೂಡ ಅದಕ್ಕೆ ಎಲ್ಲವನ್ನು ಕೂಡ ನಮಗೆ ಫಾಲೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ವಿದ್ ಲಾಜಿಕ್ ಹೋಗಬೇಕಾಗುತ್ತೆ. ಏನಾದರೂ ಕೂಡ ಅಲ್ವಾ, ಪ್ಲಾನೆಟರಿ ಪೊಸಿಷನ್ ಏನುಂಟು, ನಿಮ್ಮ ಜಾತಕದಲ್ಲಿ ಏನುಂಟು, ಹೆಸರು ಏನುಂಟು, ಏನು ಹೆಸರನ್ನು ಇಟ್ಕೊಂಡಿದೆ ಇದೆಲ್ಲ ನೋಡಿ. ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಆ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ನೀವೇನು ಮಾಡಬೇಕು ಗೊತ್ತಾ? ನಿಮಗೆ ಸಾಧಾರಣ ಜಾತಕ ನೋಡಲಿಕ್ಕೆ ಗೊತ್ತಿದ್ರೆ, ದಶಾಭುಕ್ತಿ ನೋಡಲಿಕ್ಕೆ ಗೊತ್ತಿದ್ರೆ, ನಿಮ್ಗೆ ಯಾವತ್ತಾದರೂ ಒಂದಿನ ಒಳ್ಳೆಯದಾಗಿರ್ತದಲ್ವಾ, ಅಂದರೆ ನಿಮಗೆ ಹಣ ಬಂದಿರ್ತದೆ, ಯಾವ ಮದುವೆ ಆಗಿರ್ತದೆ, ಮಂಗಳ ಕಾರ್ಯ ಆಗಿರ್ತದೆ, ಅಥವಾ ಮನೆ ಕಟ್ಟಿಸಿರ್ತೀರಾ, ಏನೋ ಒಂದು ಒಳ್ಳೆ ಕಾರ್ಯ ಆಗಿರ್ತದೆ ನಿಮಗೆ. ರೈಟ್ ತಾನೆ? ಅದು ಯಾವಾಗ ಆಗಿದೆ ಅಂತ ನೀವು ಹಿಂದೆ ಹೋಗಿ ನೋಡಿ, ಯಾವ ದಶಾಭುಕ್ತಿಯಲ್ಲಿ ಅದು ನಡೆದಿದೆ ಅಂತ. ಅದರಲ್ಲೂ ಕೂಡ ದಶೆಗಿಂತ ಹೆಚ್ಚಾಗಿ ಭುಕ್ತಿಯಲ್ಲಿ ಅದು ನಡೆದಿರ್ತದೆ. ಯಾವ ಭುಕ್ತಿಯಲ್ಲಿ ಅದು ನಡೆದಿರ್ತದೆ ಅಲ್ವಾ? ಈಗ ಬುಧನ ಭುಕ್ತಿಯಲ್ಲಿ ನಿಮಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೆದಿವೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಮದುವೆ ಆಗಿದೆ ನಿಮಗೆ, ಹಣಕಾಸು ವಿಶೇಷವಾಗಿ ಬರ್ತಾ ಇತ್ತು ಅಂದಾಗ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಅಂತಲೇ ಅರ್ಥ. ಬುಧನ ಪೊಸಿಷನ್ ಏನು ಅದು ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮಗೆ ಬುಧನ ಭುಕ್ತಿ ಬಂದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಬಿಸ್ನೆಸ್ ಮಾಡುವಂಥ ಕೆಪಬಿಲಿಟಿ ಬಂದಿದೆ, ಯೋಗ ಬಂದಿದೆ, ಎಲ್ಲವನ್ನು ಮಾಡ್ಕೊಂಡಿದ್ದೀರಿ. ರೈಟ್ ತಾನೆ? ಈಗೇನು ಮಾಡಬೇಕಾಗುತ್ತೆ ಗೊತ್ತಾ? ಈಗ ಬುಧನನ್ನು ಆಟ ಆಡಿಸ್ಬೋದು ನೀವು. ರೈಟ? ಈಗ ಬುಧನ ಅಕ್ಷರಗಳನ್ನು ಉಪಯೋಗ ಮಾಡಿ, ಬುಧನಿಗೆ ಸಂಬಂಧ ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡಿ ಅಲ್ವಾ. ಮತ್ತೆ ನಿಮ್ಮನೆಯಲ್ಲಿ ಬುಧನಿಗೆ ಸಂಬಂಧಪಟ್ಟ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಬುಧ ಕೆಲಸ ಮಾಡ್ತಾರೆ ನಿಮಗೆ. ರೈಟಾ? ಸೊ ಬುಧನಿಂದಲೇ ಹೆಸರನ್ನು ಇಟ್ಕೊಂಡು ಕೂಡ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಜಸ್ಟ್ ಒಂದು ಉದಾಹರಣೆ ಹೇಳಿದ್ದು ನಿಮಗೆ. ಯಾಕಂದರೆ ಕೆಲವರಿಗೆ ಏನಾಗುತ್ತೆ, ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ಒಳ್ಳೆ ಕೆಲಸ ಮಾಡ್ತಾ ಉಂಟು ಫೈಂಡ್ ಔಟ್ ಮಾಡಿ ಕಷ್ಟ ಆಗುತ್ತೆ. ನಾನು ಹೇಳಿದೆ ಹಿಂದೆ ಹೋಗಿ ನೋಡಿ ನೀವು. ಹಿಂದೆ ಹೋಗಿ ನೋಡಿದಾಗ ಯಾವತ್ತಾದರೂ ಒಂದು ಒಳ್ಳೆ ದಿನ ಬಂದಿರ್ಬೋದು ತಾನೇ? ಯಾವತ್ತಾದರೂ ಒಂದು ಒಳ್ಳೆ ದಿನ ಬಂದಿರ್ಬೋದು, ಒಂದಷ್ಟು ದಿನ ಒಂದು ಒಳ್ಳೆ ಸಮಯವನ್ನು ನೀವು ನೋಡಿರ್ಬೋದು, ಒಂದೆರಡು ವರ್ಷಗಳ ಕಾಲ, ಒಂದು ವರ್ಷಗಳ ಕಾಲ ಏನಾದರೂ ಅಲ್ಲ. ಆ ಸಮಯದಲ್ಲಿ ಯಾವ ಪ್ಲಾನೆಟ್ಸಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾ ಇತ್ತು, ಯಾವ ಪ್ಲಾನೆಟ್ಸಿಂದ ಆ ಎನರ್ಜಿ ನಿಮಗೆ ವರ್ಕೌಟ್ ಆಗ್ತಾ ಇತ್ತು, ಎನರ್ಜಿ ಪಾಸ್ ಆಗ್ತಾ ಇತ್ತು, ಇದು ಗೊತ್ತಾದಾಗ ಆ ಪ್ಲಾನೆಟನ್ನು ಇಟ್ಕೊಂಡು ನೀವೇನು ಆಟ ಆಡ್ಬೋದು. ಇಟ್ಸ್ ಮೋಸ್ಟ್ ಫೇವರೇಬಲ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ಅದರ ಫ್ರೆಂಡ್ಲಿ ಪ್ಲಾನೆಟನ್ನು ಕೂಡ ನೀವು ಇಟ್ಕೊಳ್ಬೋದು, ಅದು ಕೂಡ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್. ಈಗ ಬುಧ ಚೆನ್ನಾಗಿದ್ದಾನಂಗೆ ಶುಕ್ರ ಕೂಡ ಚೆನ್ನಾಗಿರ್ತಾನೆ, ಶುಕ್ರ ಕೂಡ ಒಳ್ಳೆ ಫಲ ಕೊಡ್ತಾನೆ, ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ರಾಹು ಕೂಡ ಒಳ್ಳೆ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ, ಏನು ತೊಂದರೆ ಇಲ್ಲ ಅಂತ. ಯಾಕಂದರೆ ಅವರ ಪಾರ್ಟಿ ಎಲ್ಲ ಒಂದೇ ಅದು ಅಲ್ವಾ, ಬುಧನಿಗೆ, ಶುಕ್ರನಿಗೆ, ಶನಿಗೆ, ಮತ್ತು ಇವರೆಲ್ಲ ಒಂದೇ ಪಾರ್ಟಿಯವರು. ಈ ಎಲ್ಲ ಪಾರ್ಟಿಯವರು ಸೇರ್ಕೊಂಡು ಏನು ಮಾಡ್ತಾರೆ, ನಿಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ. ಅದೇ ಅದರ ವಿರುದ್ಧ ಪಾರ್ಟಿಗೆ ಹೋದಾಗ ಗುರು ಬಂದುಬಿಟ್ಟಲ್ಲಿ, ಮಂಗಳ ಬಂದುಬಿಟ್ಟಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡ್ಬೋದು. ರೈಟ್ ತಾನೆ? ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಟ್ಸ್ ಅ ವೆರಿ ಸಿಂಪಲ್ ವೇ ಅಂತ ಹೇಳ್ತೇನೆ. ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಇನ್ನು ಅಕ್ಷರಗಳ ಬಗ್ಗೆ ಅಂತೂ ಮೊದಲೇ ಹೇಳಿದ್ದೇನೆ. ಯಾರು ನಿಮಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಯಾರ ಮುಖಾಂತರ ಸಹಾಯವನ್ನು ಪಡ್ಕೊಳ್ತೀರಾ, ನಿಮ್ಮ ಕಷ್ಟಕಾಲದಲ್ಲಿ ಯಾರು ನಿಮಗೆ ಹೆಗಲು ಕೊಡ್ತಾರೆ, ನಿಮ್ಮ ಕಷ್ಟಕಾಲದಲ್ಲಿ ಯಾರು ನಿಮಗೆ ಸಹಾಯ ಮಾಡ್ತಾರೆ, ಅವ್ರು ನಿಮ್ಮ ನಿಜವಾದ ಫ್ರೆಂಡ್ಸ್ ಆಗಿರ್ತಾರೆ. ಅವರ ಹೆಸರು ಯಾವ ಅಲ್ಫಾಬೆಟ್ಸಲ್ಲಿ ಉಂಟಂತ ನೋಡ್ಕೊಳ್ಳಿ. ಯಾವ
ಆಲ್ಮೋಸ್ಟ್ ಫೇವರಬಲ್ ಆಗುತ್ತೆ ನಿಮಗೆ ಅಕ್ಷರವನ್ನು ಇಟ್ಕೊಂಡು ನೀವು ಆಟ ಆಡಿಸ್ಬೋದು. ಅಕ್ಷರವನ್ನು ಇಟ್ಕೊಂಡು ನೀವು ಏನು ಬೇಕಾದರೂ ಮಾಡಿ, ಯಾಕಂದರೆ ನಿಮ್ಗೆ ಗೊತ್ತುಂಟು ಅದು ಫೇವರಬಲ್ ಕೆಲಸ ಮಾಡಿದೆ ಅಲ್ವಾ. ಇದು ಸುಲಭ ರೀತಿಯ ಉಪಾಯ ಅಂತ ಹೇಳ್ದೇನೆ. ನೀವು ಇದನ್ನು ಫೈಂಡ್ ಔಟ್ ಮಾಡಿ. ಈಗ ಜಾತಕ ನೋಡಲಿಕ್ಕೇನೆ ಗೊತ್ತಿಲ್ಲ ಅಂದರೆ ಇದನ್ನಂತೂ ನೋಡ್ಬೋದು ತಾನೇ. ಸೊ ಏನೂ ಸಮಸ್ಯೆ ಇಲ್ಲ, ರೈಟಾ? ಹಾಗೆ ನೀವು ಡಿಸೈಡ್ ಮಾಡ್ಬೋದು, ನಾನು ಈ ಅಕ್ಷರದಿಂದ ಹೆಸರು, ಈಗ ನನಗೆ ಎಸ್ ಅಕ್ಷರ ತುಂಬಾ ಫೇವರಬಲ್ ಕೆಲಸ ಮಾಡಿದೆ, ಎಸ್ ಅಕ್ಷರ ಯಾರೇ ಇದ್ರು ಕೂಡ ನನಗೆ ಹೆಲ್ಪ್ ಮಾಡಿಯೇ ಮಾಡಿದೆ, ನಾನು ಎಸ್ ಅಕ್ಷರದಿಂದ ಆಟ ಆಡಿಸ್ತೇನೆ, ರೈತನೇ ಸಂಖ್ಯಾ ಜ್ಯೋತಿಷ್ ಅಂತ ಇಟ್ಕೊಂಡಿದ್ದೇನೆ. ಮನೆಯಲ್ಲಿ ಆರಾಧ್ಯ ಅಂತ ನನ್ನ ಮಗಳ ಹೆಸರನ್ನ ಇಟ್ಕೊಂಡಿದ್ರು ಕೂಡ ಮೇಲ್ಗಡೆಗೆ ಸಮೃದ್ಧಿ ಸೌಭಾಗ್ಯ ಅಂತ ಎಸ್ ಅಕ್ಷರದಿಂದ ಎರಡು ವರ್ಡ್ಸನ್ನು ಹಾಕ್ಕೊಂಡಿದ್ದೇನೆ ಅಲ್ವಾ. ಸೊ ಎಲ್ಲೇ ಹೋದ್ರು ಕೂಡ ಎಸ್ ಅಕ್ಷರದವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಏನಿವೆ ಅಲ್ಟಿಮೇಟ್ ಅದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈತಾನೇ? ಅದು ನನಗೆ ಆಯಿತು, ನನಗೆ ಆಯಿತು ಅಂದರೆ ನಿಮಗಂತೂ ಆಗಲಿಕ್ಕಿಲ್ಲ. ಸೊ ನೀವು ಅದನ್ನು ಹುಡುಕಬೇಕಾಗುತ್ತೆ, ಯಾರಿದ್ದಾರೆ ನಿಮಗೆ ಅಂತ, ರೈಟಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಮಂಗಳೂರಿಂದ ಗುರುಜಿ. ಮಂಗಳೂರಿಂದ ಯಾರು? ನಾನು ವಿದ್ಯಾಶೇಖರ್. ಏನು ಹೆಸರು? ವಿದ್ಯಾಶೇಖರ್. ವಿದ್ಯಾಶೇಖರ? ಓಕೆ, ವಿದ್ಯಾಶೇಖರ್. ಆ ಹೆಸರಿಗೆ ಕನೆಕ್ಷನ್ ಅಲ್ಲವಾ ಅದು, ವಿದ್ಯಾ ಮತ್ತು ಶೇಖರ್ಗೆ ಅಲ್ವಾ? ಅಲ್ವಾ, ಅದು ಆ ಹೆಸರೇ ಬೇರೆ, ಈ ಹೆಸರೇ ಬೇರೆ, ರೈಟ್? ಅದರ ಜೋಡಿನೇ ಅಲ್ಲದು. ಓಕೆ, ಎನಿವೇ ಇರಲಿ. ಆ ವಿದ್ಯಾಶೇಖರ್ ಅವರು ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ ಅದು, ನನಗೆ ಕೆಲಸ ತಿಂಗಳು ಅದರಿಂದ ಸ್ವಲ್ಪ ಹುಷಾರಿಲ್ಲ, ಮತ್ತು ಕೆಲಸ ಸಟ್ಟಾಗಿಲ್ಲ. ಮನೆ ಕಟ್ಟಿದ್ದೇನೆ, ಅರ್ಧದಲ್ಲಿ ಬಾಕಿ ಉಂಟು ಗುರುಜಿ. ಅದೇ ಹೇಳಿದಲ್ಲ, ಹೆಸರೇ ಸಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ವಾ? ಹೆಸರೇ ಅರ್ಧ ಅರ್ಧ ಉಂಟು. ಯಾವುದೋ ಒಂದು ಹೆಸರನ್ನ ಮತ್ತೊಂದು ಹೆಸರಿಗೆ ಜಾಯಿಂಟ್ ಮಾಡಿ ಇಟ್ಟಿದ್ದೀರಾ, ರೈಟ್ ತಾನೆ? ಸೊ ಇದರ ಅರ್ಥ ಏನಾಗುತ್ತೆ, ಇಲ್ಲಿ ಮನೆ ಕಟ್ತಾ ಇರ್ತಿರಲ್ವಾ, ಅಲ್ಲಿ ಯಾವ ಯಾವ ಪಾರ್ಟ್ ಬೇಕಾಗಿಲ್ಲ ಆ ಪಾರ್ಟಿಗೇನೆ ಹೋಗಿ ಜಾಯಿಂಟ್ ಮಾಡಿರ್ತೀರ. ಅಲ್ಲಿಂದ ಮನೆ ನಿಂತು ಹೋಗಿರ್ತದೆ ನಿಮಗೆ ಬೇಕಾದ್ರೆ, ನೋಡಿ ಹೋಗಿ ಅಲ್ವಾ? ಯಾವುದು ನನಗೆ ಲೆಕ್ಕದಲ್ಲಿ ಸೌತ್ ಈಸ್ಟ್ ಕಾರ್ನರ್ ಏನೋ ಎಕ್ಸ್ಟೆನ್ಷನ್ ಮಾಡಿರ್ಕೊಂಡಿರ್ಬೇಕು, ಮನೆ ನಿಂತು ಹೋಗಿರ್ತದೆ ಅಲ್ವಾ? ಹಣಕಾಸು ಬರ್ತಾ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಏನಾಗ್ತಾ ಇಲ್ಲ ಅಂತ ಪರಿಸ್ಥಿತಿ, ರೈಟಾ ಸರ್? ಸೊ ಎನಿವೆ ನೋಡ್ಕೊಳ್ಳಿ ನೀವು ಏನು ಮಾಡಿದ್ದೀರಾ ಅಂತ, ರೈಟ್ ತಾನೆ? ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಜಸ್ಟ್. ಡೇಟ್ ಆಫ್ ಬರ್ತ್ ಕರೆಕ್ಟ್ ಹೇಳಿ ಸರ್. ಜೂನ್ 1, 1974 ಸಮಯ. ಓಕೆ, ಇನ್ನೇನು ಮಾಡೋಣ, ಸಮಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಲ್ವಾ? ಬಟ್ ಅವರೊಂದು ಕರೆ ಮಾಡಿದ್ದೀರಾ, ನೋಡೋಣ ಏನು ಬರುತ್ತೆ ಅಂತ. ಎನಿವೆ ಇರಲಿ ಸರ್, ನಾನಂತೂ ಈಗ ಪ್ರಶ್ನೆಗಳು ಹಾಕಿ ನಿಮಗೆ ಜಾತಕ ಆನ್ಸರ್ ಮಾಡ್ತೇನೆ. ನಿಮಗೆ ಆ ವಿದ್ಯಾಶೇಖರ್ ಅವ್ರಿಗೆ ನೀವು ವಿದ್ಯಾಧರ ಅಂತ ಇಟ್ಕೊಳ್ಬೋದಿತ್ತಲ್ಲ ಹೆಸರನ್ನು. ಸರಿ, ಓಕೆ, ನೀವು ಶೇಖರ್ ಅಂತ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಈ ವಿ ಅಕ್ಷರದ ಹೆಸರು ಬಂದಾಗ ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ? ವಿದ್ಯಾ. ವಿದ್ಯಾ ಎನ್ನುವ ಹೆಸರು ಬಂದು ಬುಧನಿಗೆ ಸಂಬಂಧಪಟ್ಟಂತೆ, ಆ ನಂತರ ವಿ ಅಕ್ಷರ ಬಂದು ಚಂದ್ರನಿಗೆ ಸಂಬಂಧ ಕೆಲಸ ಮಾಡಿ, ಅದರ ಎರಡರ ಕಾಂಬಿನೇಷನ್ ಉಂಟು. ವಿಪರೀತ ಮೆಂಟಲ್ ಟೆನ್ಷನ್ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರ ಹಣಕಾಸು ವಿಪರೀತ ತಾಳ ಹಿಡಿದು ಹೋಗುತ್ತಲ್ವೋ ಸರ್, ಆಗುವುದೇ ಇಲ್ಲಲ್ವಾ? ಅಥವಾ ಏನು ಮಾಡಬೇಕು ನೀವು? ಎಲ್ಲಿ ಮನೆ ಉಂಟು ಆ ಮನೆಗೆ ಮೊದಲು ವಾಸ್ತು ಪ್ರಿಪೇರ್ ಮಾಡಬೇಕು, ಯಾಕಂದರೆ ಆ ಮನೆಯಲ್ಲಿ ದಕ್ಷಿಣದ ಭಾಗ ಏನೋ ಅದು ವಿಶೇಷ ತೊಂದರೆಗೊಳಗಾಗಿರ್ತದೆ. ಎಲ್ಲಿ ಮನೆ ಕಟ್ಟಿಸ್ತಾ ಇದ್ದರೆ ಅಲ್ಲಿ ಕೂಡ ದಕ್ಷಿಣ ನೆನಜ ಅಂದರೆ ಅಗ್ನಿಮೂಲೆ ಏನೋ ಅದು ತೊಂದರೆಗೊಳಗಾಗಿರ್ತದೆ. ಸೊ ಮೊದಲು ಯಾರನ್ನಾದರೂ ಒಳ್ಳೆ ವಾಸ್ತುಂಜನ ಕರ್ಸ್ಕೊಂಡು ಬಂದು ಅದಕ್ಕೆ ವಾಸ್ತು ಮಾಡಿಸಿ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡುತ್ತೆ. ಈಗ ಸದ್ಯದ ಮಟ್ಟಿಗೆ ಪ್ರಶ್ನಾ ಕಾಲದಲ್ಲಿ ಬುಧ ಬಂದುಬಿಟ್ಟಿದ್ದಾರೆ. ಸೊ ಬುಧ ಬಂದಾಗ ಏನಾಗುತ್ತೆ, ಒಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ಯಾವುದು ಕೆಲಸ ಬೇಕೋ ಅದು ನನಗೆ ಸಿಗ್ತಾ ಇಲ್ಲ, ಈ ಪ್ರಶ್ನೆ ಅಲ್ವಾ ಸರ್ ನಿಮ್ಮದು? ಅದೇ ಹೇಳಿ ಸರ್, ನಿಮಗೆ ಬೇಕಾದಂತೆ ಸಿಗುವುದಿಲ್ಲ ಅಂತ, ಅರ್ಥ ಆಯ್ತಾ? ನಿಮ್ಗೆ ಏನು ಬೇಕೋ ಅದಂತೂ ಸಿಗುವುದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರುವುದೇ ಇಲ್ಲ. ಸೊ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಮಾಡ್ಕೊಳ್ಳಿ ಅದನ್ನು. ಬುಧವಾರ ದಿವಸ ಒಂದು 500 ಗ್ರಾಮ್ ಹೆಸರು ಕಾಳನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ, ಓಕೆನಾ? 500 ಗ್ರಾಮ್ ಅರ್ಧ ಕಿಲೋ ಹೆಸರು ಕಾಳು ಗೊತ್ತಾ, ಪದೆಂಗಿ. ಸೊ ಪದೆಂಗಿಯನ್ನು ಯಾರಿಗಾದರೂ ದಾನ ಮಾಡಿ ನಿಮ್ಮ ಕೈಯಿಂದ, ಓಕೆನಾ? ಈಗ 5 ವಾರ ಮಾಡ್ಕೊಳ್ಳಿ, ರೈಟಾ? ಆನಂತರ ಕೆಲಸಕ್ಕೆ ಪ್ರಯತ್ನ ಮಾಡಿ. ಆನಂತರ ವಾಸ್ತು ಅಂತೂ ಮಾಡಲೇಬೇಕಾಗುತ್ತೆ. ನೀವು ದಯವಿಟ್ಟು ಯಾರನ್ನೋದು ವಾಸ್ತುವನ್ನು ಕರ್ಸ್ಕೊಂಡು ಬಂದು ಅದನ್ನು ಪ್ರಿಪೇರ್ ಮಾಡಿಸಿ, ರೈಟಾ? ಸೊ ಹಾಗೇನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಏನು ಉಂಟು ಅದು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಫೇವರಬಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನು ನಿಮ್ಮ ವೈವಾಹಿಕ ಜೀವನ ಸಮಯದ ಡಿಸ್ಟರ್ಬೆನ್ಸ್ ಅಲ್ವಾ? ಏನು ಮದುವೆ ಆಗಿದ್ರೆ ನೀವು? ಎರಡು ಮಕ್ಕಳು ಉಂಟು. ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಅಲ್ವಾ ನಿಮಗೆ? ಪಾಪ ಅಲ್ಲಿಂದ ಓದಾಡ್ತಾನೆ ಇದ್ದೀರಲ್ಲ, ಇಷ್ಟವರೆಗೆ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದೇ ಹೇಳಿ ಸರ್, ಅದರಲ್ಲಿ ಪಾಪ ಏನು ಮಾಡಲಿ ಈಗ, ರೈಟಾ? ಸೊ ದಯವಿಟ್ಟು ವಾಸ್ತು ಪ್ರಕಾರ ಹೋಗಿ ಸರ್, ತುಂಬ ಚೆನ್ನಾಗಿರುತ್ತೆ, ರೈಟಾ? ವಾಸ್ತು ಪ್ರಕಾರ ಹೋದರೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿ. ಏನು ಕೆಲಸ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಬೇಕು, ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ. ಬಟ್ ಬಾಕಿ ವಿಚಾರಕ್ಕೆ ಏನು ಮಾಡ್ತೀರಾ ಈಗ ಅಲ್ವಾ? ತೊ ವಾಸ್ತು ಪ್ರಕಾರ ಹೋಗ್ಬೇಕು ತಾನೆ, ಕರ್ಸ್ಕೊಳ್ಳಿ ಯಾರನ್ನಾದರೂ. ಇಲ್ಲಾಂದರೆ ಮುಂದೆ ಹೋಗ್ಲಿಕ್ಕಿಲ್ಲ ವಿದ್ಯಾಶೇಖರ್ ಅವರು, ಅರ್ಥ ಆಯ್ತಾ? ಮುಂದೆ ಹೋಗ್ಲಿಕ್ಕಿಲ್ಲ ನಮಗೆ, ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ನಮಗೆ. ನಾವು ಬರೀ ಸಾಲ ಸೌಲಭ್ಯದಲ್ಲಿ ಬಿದ್ದು ಓದಾಡಬೇಕೆ ಹೊರತು ಆ ಸಾಲ ತೀರಿಸ್ಲಿಕ್ಕೂ ಆಗುದಿಲ್ಲ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಭೂಮಿ ವಿಚಾರಗಳು ಕೈ ಕೊಟ್ಟಿರ್ತೇವೆ, ಯಾಕಂದರೆ ನಿಮ್ಮ ಮನೇಲಿ ನಾನು ಹೇಳಿದ್ರೆ ಸೌತ್ ಕಾರ್ನರ್ ದಕ್ಷಿಣದ ಭಾಗ ತೊಂದರೆಗೊಳಗಾಗಿರುತ್ತೆ, ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ ಸರ್, ರೈಟಾ? ಓಕೆ.
ಓಕೆ ಬಂದ ಮೇಡ. ಸೊ ಇಂಥ ಬರೀತಿ ಓಕೆ ಪಾಪ ಏನು ಮಾಡೋಣ ಅಲ್ವಾ. ಕೆಲವರಿಗೆಲ್ಲ ನಾನು ಹೇಳ್ತೀನಲ್ವ ನೋಡಿ, ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ನೀವು ತುಂಬಾ ಸಫರ್ ಆಗ್ತಾ ಇದ್ದೀರಾ, ಆರೋಗ್ಯದ ಸಮಸ್ಯೆ ಕಿರಿಕಿರಿ ಆಗ್ತೊಂಡು ಅದಾಗ್ತೊಂಡು, ದಯವಿಟ್ಟು ವಾಸ್ತುವಿಗೆ ಸರೆಂಡ್ರಾಗಿ ನೀವು ಓಕೆ ಸರೆಂಡ್ರಾಗಿ ಓಕೆನಾ. ಅದರಲ್ಲಿ ಕೂಡ ಮಹಾವಾಸ್ತು ಸಜ್ಜರಿದ್ರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದರೆ ಮಹಾವಾಸ್ತಜ್ಜರು ಯಾವುದೇ ಕಾರಣಕ್ಕೂ ಗೋಡೆ ಒಡಿಸೋದು ಕಟ್ಟಿಸೋದು ಅದಂತೂ ಮಾಡುವುದಿಲ್ಲ. ತೋ ವೆರಿ ಸಿಂಪಲ್ ಆಗಿ ಅವ್ರು ಏನು ಮಾಡ್ತಾರೆ, ಕೆಲವು ಮೆಟಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ವಾಸ್ತು ಮಾಡ್ತಾರೆ. ಅಂದರೆ ಅಷ್ಟು ಒದ್ದಾಡೋದಕ್ಕಿಂತ ಇದು ಬೆಟರ್ ತಾನೇ, ಯಾಕೆ ಒದ್ದಾಡಬೇಕು ಅಷ್ಟೇ ಅಲ್ಲ ನೀವು ರೈಟಾ, ಅಷ್ಟು ಯಾಕೆ ಕಷ್ಟಪಡಿ, ನೀವು ಕಷ್ಟಪಡಲಿಕ್ಕೆ ಬಂದದ್ದಲ್ಲ ತಾನೆ, ಎಂಜಾಯ್ ಮಾಡಲಿಕ್ಕೆ ಬಂದದ್ದು ತಾನೇ, ಎಂಜಾಯ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ತಾನೇ, ಮತ್ತೆ ಯಾಕೆ ಅದನ್ನು ಮಾಡ್ಕೊಳ್ಬಾರ್ದು, ಇದು 100% ಮಾಡಬೇಕು ತಾನೇ. ಸೊ ಮಾಡಿಕೊಳ್ಳಿ ಅದನ್ನೆಲ್ಲ, ಇಲ್ಲಾಂದ್ರೆ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ 100% ತೊಂದರೆ. ಈಗ ವಿದ್ಯಾಶೇಖರ್ ಅಂತ ಅವ್ರ ಹೆಸರನ್ನ ಇಟ್ಕೊಂಡು ಕರೆ ಮಾಡಿದ್ದಾರೆ ಅಂದಾಗ, ಅವರು ಏನು ಮಾತಾಡ್ತಾರೆ, ಏನು ವಾಯ್ಸ್ ಇದೆ ಅವ್ರದ್ದು, ಅಥವಾ ಏನವರು ವರ್ಡ್ಸ್ಗಳನ್ನು ಉಪಯೋಗ ಮಾಡಿದ್ದಾರೆ, ಯಾವ ರೀತಿ ನಂಬರ್ಸನ್ನು ಹೇಳಿದ್ದಾರೆ, ಅದರ ಮುಖಾಂತರ ಅದೆಲ್ಲ ಬಂತು ತಾನೇ ಪ್ರೆಡಿಕ್ಷನ್ ಅಲ್ಲಿಂದ ರೈಟ್ ತಾನೆ. ಅದು 100% ಈಗ ನನಗೆ ಕನ್ಫರ್ಮ್ ಆಯಿತು ಅವರ ಮನೆಯಲ್ಲಿ ಸೌತ್ ಕಾರ್ನರ್ ತೊಂದರೆಗೊಳಗಾಗಿದೆ. ಅದನ್ನು ಸರಿ ಮಾಡಿದಾಗ ಈ ವ್ಯಕ್ತಿಯಲ್ಲಿಗೆ ಬಂದಂತ ಎಲ್ಲ ಸಮಸ್ಯೆ ನಿವಾರಣೆ ಆಗ್ಬೋದು ನನ್ನ ಲೆಕ್ಕದಲ್ಲಿ, ಆಗ್ಬೋದು ತಾನೇ ರೈಟಾ. ಸೊ ನಿಮಗೂ ಕೂಡ ಅಷ್ಟೇ ಓಕೆನಾ, ಗೊತ್ತಾಯಿತು. ಹೆಸರಿನ ಬಗ್ಗೆ ಮಾತಾಡ್ತೀನಿ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಮಂಜುನಾಥ್ ಹೇಳಿ, ಮಣಿಪಾಲದಿಂದ. ಸರಿ, ಮಂಜುನಾಥ್ ಅವರು ಮಣಿಪಾಲದಿಂದ, ಒಳ್ಳೇದಿದೆ ಪ್ರಾಸ. ಹೇಳಿ ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ ತಿಳ್ಕೊಬೇಕಿತ್ತು ಸರ್. ಸರಿ ಓಕೆ, ಹೇಳಿ ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 4/1/1988. ಓಹೋ, ಸಮಯ? ಸಮಯ 3:15 ಸರ್, ಮಧ್ಯಾಹ್ನ 3:15 ಮಧ್ಯಾಹ್ನ ರೈಟಾ? ಹೌದು ಸರ್. ಹಾಂ ಓಕೆ, ನಿಮ್ಮನ್ನ ಮಂಜುನಾಥ್ ಅಂತಲೇ ಕರೀತಾರಾ? ಕೆಲವೊಮ್ಮೆ ಮಂಜು, ಕೆಲವೊಮ್ಮೆ ಮಂಜ, ಕೆಲವೊಮ್ಮೆ ಮಂಜುನಾಥ್ ಅಲ್ವಾ. ಮಂಜುನಾಥ್ ಮಣಿಪಾಲ, ಅದು ಪ್ರಾಸ ಚೆನ್ನಾಗಿದೆ. ಏನು ಮಂಜುನಾಥ್ ಮಣಿಪಾಲ, ಹಾಗೇನೆ ಹೆಸರನ್ನ ಇಟ್ಕೊಳ್ಬಹುದು ನೀವು. ಓಕೆ, ಸೊ ವೆರಿ ಬೆಟರ್. ಓಕೆ, ಪುನರ್ವಸ ನಕ್ಷತ್ರ ಮಿಥುನ ರಾಶಿ ಜಾತಕನ ಸರ್ ನಿಮಗೆ? ಅದು ಓಕೆ. ಇದರಲ್ಲಿ 30 ಸಿರೀಸ್ ನಡೀತೊಂಡ್ರೆ, 30 ಒಂದು ಯೋಗ ನಡೀತೊಂಡು ನಿಮಗೆ 34 ರನ್ನಿಂಗ್ ಆಗ್ತೊಂಡು ಸರ್. ನಾನು ಹೇಳೋದಾದ್ರೆ ನಿಮಗೆ 32ನೇ ವಯಸ್ಸಿನ ನಂತರ ಸ್ವಲ್ಪ ಕಠಿಣವಾದ ಪೀರಿಯಡನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು ಸರ್. ಬಟ್ ಅಲ್ಲೇನಾಗುತ್ತೆ, ಕೆಲವೊಮ್ಮೆ ಎಕ್ಸ್ಟ್ರೀಮ್ಲಿ ಒಳ್ಳೇದಿರುತ್ತೆ, ಕೆಲವೊಮ್ಮೆ ಎಕ್ಸ್ಟ್ರೀಮ್ಲಿ ತೊಂದರೆ ಕೂಡ ಒಳಗಾಗ್ಬೋದು. ಅದರಲ್ಲಿ ಕೂಡ ನಿಮ್ಮ ವೈವಾಹಿಕ ಜೊತೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ಆನಂತರ ಈಗ ಸದ್ಯದ ಮಟ್ಟಿಗೆ ನಿಮಗೆ ಏನಾಗುತ್ತೆ, 34 ರನ್ನಿಂಗ್ ಆಗ್ತದೆ ಮಂಜುನಾಥ್ ಅವರಿಗೆಲ್ಲ. ಈಗ ನೀವೇನು ಹೆಸರು ಇಟ್ಕೊಂಡು ಮಂಜುನಾಥ, ಮಂಜುನಾಥ ಮಂಜುನಾಥ ಅಂದ್ರೆ ಪರವಾಗಿಲ್ಲ. ಬಟ್ ಏನಾಗುತ್ತೆ, ಅಲ್ಲಿ ಗುರುವಿನ ಎನರ್ಜಿ ಅನ್ನೋದು ಡಿಸ್ಕನೆಕ್ಟ್ ಆಗಿರುತ್ತೆ. ಗುರುವಿನ ಎನರ್ಜಿ ಅಂದರೆ ಏನು ಗ್ರೋತ್ ಆಗಬೇಕು ನಿಮಗೆ, ಏನು ನಿಮಗೆ ಆ ಲೈಫಲ್ಲಿ ಆ ಒಂದು ಅಭಿವೃದ್ಧಿ ಆಗಬೇಕು, ಅದು ಆಗ್ತಾನೆ ಇಲ್ಲ ರೈಟ್ ತಾನೆ? ಅದೇ ಹೇಳಿ ಸರ್, ನಿಮಗೆ 32 ನಂತರ ಸಮಸ್ಯೆ ಉಂಟು ಸರ್ ಅದರಲ್ಲಿ. ಅದು ಹುಷಾರಿರುವುದಿಲ್ಲ ಅಂತಲ್ಲ ನೋಡಿ, ಅದರಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ನೇರ ಹೇಳಿಬಿಡ್ತೇನೆ. ನಿಮ್ಮ ವೈವಾಹಿಕ ಜನ ಒಂದೊಳ್ಳೆ ಮದುವೆ ಆಗಿದ್ರೆ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ, ಮದುವೆ ಆಗದಿದ್ರು ಕೂಡ ಮದುವೆ ಆಗಲಿಕ್ಕೆ ಅದು ಅಷ್ಟು ಸುಲಭ ಎಂದು ಬಿಡುವುದಿಲ್ಲ. ಎರಡನೇದಾಗ ಏನಾಗುತ್ತೆ, ಯಾವಾಗಲೂ ಹಾಸ್ಪಿಟಲ್ಗೆ ಹೋಗಬೇಕಾದಿತ್ತು, ಖರ್ಚು ಮಾಡಬೇಕಾದಿತ್ತು, ಇಂಥ ಪರಿಸ್ಥಿತಿ. ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ, ಆವಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬೇಕಾದ್ರೆ ನೋಡಿ, ಆಗುತ್ತೆ ತಾನೇ. ನೀವೀಗ ಮಣಿಪಾಲದಿಂದ ನಾನೀಗ ಬೆಂಗಳೂರಿಗೆ ಹೋಗ್ತೇನೆ, ಒಮ್ಮೆ ಹೋಗಿ ನೋಡಿ ನೋಡೋಣ ನಿಮ್ಮ ಆರೋಗ್ಯ ಹೇಗಿರುತ್ತೆ. ಅಲ್ಲಿ ಹೋದ ತಕ್ಷಣವೇ ನಿಮಗೆ ಡಾಕ್ಟರ್ ಬಳಿಗೆ ಹೋಗಬೇಕಾದಿತ್ತು, ಅಂಥ ಪರಿಸ್ಥಿತಿ ಜಾತಕದಲ್ಲಿ. ನಾನು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಫಾಲೋ ಮಾಡಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡಬಲ್ಲದು, ಪರವಾಗಿಲ್ಲ. ಆದಷ್ಟು ನಿಮ್ಮ ಹೆಸರು ಮಂಜುನಾಥ್ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಲೈಫಲ್ಲಿ ಬಹಳ ಸ್ಟ್ರಗಲ್ ಉಂಟು ಅಂತ ಉಂಟು. ಜಾತಕ ಏನು ಹೇಳ್ತಾ ಉಂಟು, ಯಾಕಂದರೆ ಆ ಹೆಸರು ಶನಿಯ ಹೆಸರು, ಅದು ವಿಶೇಷವಾಗಿ ಶನಿಗೆ ಮಂಜು ಅಂತ ಹೆಸರು ಕೂಡ ಶನಿಗೆ ಸಂಬಂಧಪಟ್ಟಂತೆ, ಮಂಜುನಾಥ್ ಎನ್ನುವ ಹೆಸರು ಕೂಡ ಅದು ಮಂಜುನಾಥ ದೇವರಿಗೆ ಸಂಬಂಧಪಟ್ಟಂತೆ ರೈಟ್ ತಾನೆ. ಏನೇ ಇದ್ರೂ ಕೂಡ ಶನಿ ಬಹಳ ಪ್ರಾಮಿನೆಂಟ್ ಆಗಿ ಅದರಲ್ಲಿ ಕೆಲಸ ಮಾಡ್ತಾನೆ. ನಿಮ್ಮ ಜಾತಕದಲ್ಲಿ ಏನುಂಟು ಗೊತ್ತಾ, ಶನಿ ಮತ್ತು ಸೂರ್ಯ ಒಟ್ಟು ಸೇರಿಕೊಂಡಿದ್ದಾರೆ, ಶನಿ ಮತ್ತು ಸೂರ್ಯ. ಸೊ ಶನಿ ಯಾರು ಈ ಜಾತಕಕ್ಕೆ, ಶನಿ ಬಂದು ಈ ಜಾತಕಕ್ಕೆ, ಆತ ಕರ್ಮಾಧಿಪತಿ ಮತ್ತು ಭಾಗ್ಯಾಧಿಪತಿ. ಅಷ್ಟಮಕ್ಕೆ ಬಂದ್ಬಿಟ್ಟ, ಹೋಯ್ತು ಭಾಗ್ಯದಲ್ಲಿ ಏನಾಯಿತು, ಈಗ ಅಭಿವೃದ್ಧಿ ಆಗಲಿಕ್ಕೆ ಬಿಡುವುದಿಲ್ಲ ಆತ. ಇನ್ನು ಯಾರ ಜೊತೆ ಇದ್ದಾನೆ, ಸೂರ್ಯನ ಜೊತೆ. ಸೂರ್ಯ ಬಂದು 4ನೇ ಮನೆ ಅಧಿಪತಿ, ಅಷ್ಟಮದಲ್ಲಿ ಬಂದು ಬುಧನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನಾಯಿತು, ಭೂಮಿ ವಿಚಾರ, ಮನೆ ವಿಚಾರ ಎಲ್ಲ ಇನ್ಫ್ಲುಯೆನ್ಸ್ ಆಯ್ತು. ಈಗ ಅಲ್ವಾ ಸ್ಟ್ರಗಲ್ ಮಾಡಬೇಕು ತಾನೆ ಅದರಲ್ಲಿ? ಏ ಬಿಸ್ನೆಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್, ಬಿಸ್ನೆಸ್ ಕೈ ಹಿಡಿಯುವುದಿಲ್ಲ, ಆಗುವುದಿಲ್ಲ, ಬಿ ಕೇರ್ಫುಲ್. ಮದುವೆ ಆಗಿದೆ ಸರ್ ನಿಮಗೆ? ಮದುವೆ ಜೀವನ ಸಮೇತ ಸಮಸ್ಯೆ ಇರ್ತದೆ ಸರ್, ಏನು ಮಾಡೋಕ್ಕಾಗಲ್ಲ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್, ಏನೇ ಆಗಲಿ ಮಂಜುನಾಥ್ ಅವ್ರು ಗೆಲ್ಲಬೇಕೀಗ ನೋಡಿ. ಈ ಎಂಥ ಹೆಸರನ್ನ ಇಟ್ಕೊಂಡಾಗ ನೀವು ಎಲ್ಲಿ ಸಿಂಕ್ ಆಗಬೇಕು ಗೊತ್ತಾ, ನೀವು ಧರ್ಮಸ್ಥಳದಲ್ಲೇ ಸಿಂಕ್ ಆಗಬೇಕು ಹೋಗಿ ರೈಟಾ. ಧರ್ಮಸ್ಥಳಕ್ಕೆ ಯಾವಾಗಲೂ ಹೋಗ್ತಾ ಇರಬೇಕು, ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಬೇಕು, ಅಲ್ಲಿ ಹೋಗಿ ಉದ್ದಂಡ ನಮಸ್ಕಾರ ಹಾಕಿ ಬರಬೇಕು ಅಲ್ವಾ. ಸೊ ಇದನ್ನು ಮಾಡ್ಕೊಂಡಾಗ ಮಂಜುನಾಥ್ ಎನ್ನುವ ಹೆಸರಿಗೆ ಏನಾಗುತ್ತೆ, ಒಂದು ದೈವಿ ಬಲ ಬಂದುಬಿಡುತ್ತೆ. ಆನಂತರ ಅದು ಸಿಂಕ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ. ನಾನು ಸಣ್ಣ ಒಂದು ರೆಮಿಡಿ ಹೇಳ್ಕೊಡ್ತೇನೆ, ಪ್ರತಿ ಮಂಗಳವಾರ ದಿವಸ 900 ಗ್ರಾಮ್ ತೊಗರಿಬೇಳೆಯನ್ನು ಬೇಕಾದರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾರಿಗಾದರೂ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಟ್ಬಿಡಿ ಓಕೆನಾ? ಅಥವಾ ನೀವು ಇದನ್ನೇ ಮಾಡಿದ್ರೇ ಸಾಕು, ಇಸ್ ದ ಮೋಸ್ಟ್ ಫೇವರಬಲ್. ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಅನುಭವಿಸಬೇಕಾಗುತ್ತೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬಟ್ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮಂಜುನಾಥ್ ಅವರಿಗೆ ವೇ ಅನ್ನೋದು ಅದು ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ನಿಮ್ಮ ರೂರ್ಸ್ ರಸ್ತೆ ಅನ್ನೋದು ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ, ಎಂಜಾಯ್ ಮಾಡ್ತೀರಿ ನೀವು, ತುಂಬ ಒಳ್ಳೆಯದಿರುತ್ತೆ ಓಕೆನಾ ಸರ್. ಮಾಡ್ಕೊಳ್ಳಿ, ಒಳ್ಳೆದಾಗಲಿ. ಸರಿ ಸರಿ, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ನಿಮಗೆ ರೈಟಾ. ಓಕೆ, ಓ ರೈಟ್.
ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗೇನು ಮಾಡೋಣ, ಓಕೆ ಹೆಸರಿನ ಬಗ್ಗೆ ಗೊತ್ತಾಯ್ತು ನಿಮಗೆ. ಈಗ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಈಗ ಮನೆ ಹೆಸರಿನಲ್ಲಿ ಇಟ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಹೆಸರನ್ನ ಅಕ್ಷರಗಳನ್ನು ಹೇಗೆ ಚಾಯ್ಸ್ ಮಾಡಬೇಕು ಅದನ್ನು ಹೇಳಿಕೊಟ್ಟೆ, ಗ್ರಹಗಳನ್ನು ಹೇಗೆ ಚಾಯ್ಸ್ ಮಾಡಬೇಕು ಅದನ್ನು ಹೇಳಿಕೊಟ್ಟೆ. ಸ್ವಲ್ಪ ನಿಮಗೆ ಜ್ಯೋತಿಷದ ಜ್ಞಾನ ಇದ್ದರೆ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಬೋದು. ಓಕೆ, ತುಂಬ ಚೆನ್ನಾಗಿರುತ್ತೆ. ಹೆಸರನ್ನು ಆ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಕೆಲವರೆಲ್ಲ ಮನೆಗೆ ಹೆಚ್ಚಾಗಿ ದೇವರ ಹೆಸರನ್ನು ಇಟ್ಕೊಳ್ತಾರೆ. ಓಕೆ, ತಪ್ಪಂತೂ ಖಂಡಿತ ಅಲ್ಲ. ಓಕೆ, ದೇವರ ಹೆಸರನ್ನು ಇಟ್ಕೊಳ್ಳೋದು ತಪ್ಪಂತೂ ಖಂಡಿತ ಅಲ್ಲ. ಬಟ್ ಒಂದಕ್ಕೆ ರೆಡಿಯಾಗಿರಬೇಕು ನೀವು ಹೊರಗಡೆ ಕೊಡಲಿಕ್ಕೆ. ಓಕೆನಾ, ದೇವರ ಕೆಲಸ ಏನಿರ್ತದೆ ತಥಾಸ್ತು, ಮತ್ತು ಯಾರು ಯಾರು ಅಲ್ಲಿ ಕಷ್ಟದಿಂದ ಬಂದಿರ್ತಾರೆ ಅವರಿಗೆ ದಾನ ಮಾಡುವಂಥ ಇದೆರಡು ವಿಷಯಗಳನ್ನು ನೀವು ಇಟ್ಟುಕೊಂಡಾಗ ನೋ ಪ್ರಾಬ್ಲಮ್, ದೇವರ ಹೆಸರನ್ನ ಡೆಫಿನೆಟಾಗಿ ಇಟ್ಕೊಳ್ಬೋದು ಅಲ್ವಾ. ಕೆಲವರು ಮಕ್ಕಳ ಹೆಸರು ಇಟ್ಕೊಂಡಿರ್ತಾರೆ, ತಂದೆ ಹೆಸರು, ತಾಯಿ ಹೆಸರು, ಇನ್ನು ಅಜ್ಜನ ಹೆಸರು, ಅಜ್ಜಿ ಹೆಸರು, ಓಕೆ ನೋ ಪ್ರಾಬ್ಲಮ್, ನೀವು ಖಂಡಿತ ಇಟ್ಕೊಳ್ಬೋದು. ಬಟ್ ಅವರ ಅಟ್ರಿಬ್ಯೂಟ್ಸ್ ಏನು ಆ ಮನೆಯಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಅಟ್ರಿಬ್ಯೂಟ್ಸ್ ಅಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈಗ ನಿಮ್ಮ ಅಮ್ಮನ ಹೆಸರನ್ನು ಇಟ್ಟುಕೊಂಡಾಗ ಅಮ್ಮ ಹೇಗಿದ್ದಾರೆ ಅದೆಲ್ಲ ಆ ಮನೆಯಲ್ಲಿ ಇರ್ತದೆ, ರೈಟ್ ತಾನೆ. ಮಕ್ಕಳ ಹೆಸರುಗಳು ಮಕ್ಕಳು ಹೇಗಿರ್ತಾರೆ ಅದೆಲ್ಲ ಆ ಮನೆಯಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ನಿಮಗೆ ಒಂದು ಮಗಳು ಹುಟ್ಟಿದ್ಲು ಅಂತ ಇಟ್ಕೊಳ್ಳೋಣ, ಆ ಮಗಳ ಹೆಸರನ್ನು ಮನೆಗೆ ಇಟ್ಟರಿ ಅಂತ ಇಟ್ಕೊಳ್ಳೋಣ. ಆ ಮನೆಯಲ್ಲಿ ಏನಿರ್ತದೆ, ಮಗಳು ಬುಧನ ರಿಲೇಟೆಡ್ ಕೆಲಸ ಮಾಡಿ, ಹಾಗಾದರೆ ಬುಧನಿಗೆ ಸಂಬಂಧ ವಸ್ತುಗಳೆಲ್ಲ ಮನೆಯಲ್ಲಿ ಇದ್ದೇ ಇರ್ತವೆ. ಕಮ್ಯುನಿಕೇಷನ್ ಇರ್ತದೆ, ಒಂದಷ್ಟು ಪುಸ್ತಕ ಇರ್ತದೆ, ಒಂದಷ್ಟು ಬುಧನ ಐಟಮ್ಸ್ ಇರ್ತದೆ, ಆನಂತರ ಸಣ್ಣ ಸಣ್ಣ ಗೊಂಬೆ ಅದು ಇದು ಎಲ್ಲವೂ ಇರುತ್ತೆ ಆ ಮನೆಯಲ್ಲಿ ಇರುತ್ತೆ ತಾನೇ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಲ್ವಾ. ಅದೇ ದೇವರನ ಹೆಸರು ಇಟ್ಕೊಂಡಾಗ ದೇವರಿಗೆ ಸಂಬಂಧಪಟ್ಟದ ಎಲ್ಲ ಮನೆಯಲ್ಲಿ ಅಲ್ಲಲ್ಲಲ್ಲಿ ಫೋಟೋಗಳನ್ನು ಹಾಕ್ಕೊಂಡಿರ್ತೀರ, ಅದೆಲ್ಲ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಾನೇ, ಆ ಎನರ್ಜಿಯಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ. ಅದಕ್ಕೇನೆ ಹೇಳೋದು, ನಮಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು, ಓಕೆ ನೋ ಪ್ರಾಬ್ಲಮ್. ಯಾಕೋ ಗೊತ್ತಿಲ್ಲಪ್ಪ ಇರಿಟೇಟ್ ಆಗ್ತಾ ಉಂಟು, ಸೊ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ರೈಟಾ. ತುಂಬ ಒಳ್ಳೆಯದಾಗುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ. ಅವ್ರು ಇಲ್ಲ ಮರಿ, ಎಲ್ಲಿ ಹೋಗಿದ್ದಾರಂತಲೇ ಗೊತ್ತಿಲ್ಲ, ರೈಟಾ. ಇಂಥ ಪರಿಸ್ಥಿತಿ, ಓಕೆ ಏನಿವೆ ಇರಲಿ. ಸೊ ಏನು ಮಾಡೋಣ, ಸೊ ಗೊತ್ತಾಯ್ತು ನಿಮಗೆ ಅಲ್ಲ. ಒಂದು ಮನೆ ಹೆಸರು, ಒಂದು ಬಿಲ್ಡಿಂಗ್ನ ಹೆಸರು ಕೂಡ ಅಷ್ಟೇ. ನಿಮ್ಮ ಬಿಲ್ಡಿಂಗ್ನ ಹೆಸರು ನಿಮಗೆ ಸಿಂಕ್ ಆಗ್ತಾ ಉಂಟು ಪರವಾಗಿಲ್ಲ ಅಂತೇಳಿ, ಬಿಲ್ಡಿಂಗ್ನ ಸಿಂಕ್ ಆದಾಗ ನೀವು ಅಲ್ಲಿ ಖಂಡಿತ ಹೋಗ್ಬೋದು. ಯಾವತ್ತೂ ನೆನ್ಬಿಟ್ಕೊಳ್ಳಿ, ಬಿಲ್ಡಿಂಗಿಗೆ ಅಲ್ಲಿ ಸೌತ್ ವೆಸ್ಟಲ್ಲಿ ಮೇನ್ ಗೇಟ್ ಇರ್ತದೆ, ದಯವಿಟ್ಟು ಅಲ್ಲಿಗೆ ಹೋಗಬೇಡಿ ಅಂತೇಳಿದ್ರೆ ಅದು ನಿಮಗೆ ಆಗುವಂಥ ಕೆಲಸ ಅಲ್ಲ. ಸೌತ್ ಈಸ್ಟಲ್ಲಿ ಮೇನ್ ಡೋರ್ ಇರ್ತದೆ, ಅಲ್ಲಿ ಕೂಡ ಹೋಗಬೇಡಿ ಅಂತೇಳಿ ನಿಮಗೆ ಆಗುವಂಥ ಕೆಲಸ ಅಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ಹಣವನ್ನು ನೀವು ವಿನಿಯೋಗ ಮಾಡಿರ್ತೀರ, ನೀವು ಅಂಥ ಗೇಟ್ ಇರುವ ಕಡೆಗೆ ಹೋದಾಗ ಅದು ನಿಮ್ಮನ್ನು ಟೋಟಲಿ ಬರ್ಬಾದ್ ಮಾಡಿ ಹಾಕಬಲ್ಲದು ಹಣಕಾಸಿನ ವಿಚಾರದಲ್ಲಿ. ಅರ್ಥ ಮಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಸೌತ್ ವೆಸ್ಟಲ್ಲಿರುವಂಥ ಸೈಟನ್ನು ಪಡ್ಕೊಂಡು ಕೂಡ, ಸೌತ್ ವೆಸ್ಟಲ್ಲಿ ಗೇಟ್ ಇರುವಂತಹ ಮನೆಯನ್ನು ಪಡ್ಕೊಂಡ್ರು ಕೂಡ ಅಥವಾ ಬಿಲ್ಡಿಂಗನ್ನು ಪಡ್ಕೊಂಡು ಕೂಡ ನೀವು ಜೀರೋಗೆ ಬರೋದು 100%, ರೈಟ್ ತಾನೆ. ಒಂದು ವೇಳೆ ಆ ಒಂದು ಬಿಲ್ಡರ್ ಯಾರಿರ್ತಾರೆ ಅವನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ, ಅವನಿಗೆ ವಾಸ್ತುವಿನ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವನು ವಾಸ್ತುವಿನ ಕರ್ಕೊಂಡು ಅದಕ್ಕೆ ಏನಾದರೂ ಪರಿಹಾರ ಮಾಡಿದ, ಓಕೆ ನೋ ಪ್ರಾಬ್ಲಮ್. ಅದು ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ, ಅವನಿಗೆ ಇಂಟ್ರೆಸ್ಟೇ ಇಲ್ಲ, ಅವನು ಅದನ್ನು ನಂಬುವುದೇ ಇಲ್ಲ ಅಂದರೆ ಮತ್ತೆ ಬರ್ಬಾದಾಗಬೇಕು ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಅದಕ್ಕೋಸ್ಕರ ಬಿಲ್ಡಿಂಗನ್ನು ನೋಡುವಾಗ ಕೂಡ ಎಂಟ್ರಿ ಮಾಡುವಾಗಲೇ ನೋಡ್ಕೊಳ್ಬೇಕು ಆ ಎಂಟ್ರಿ ಎಲ್ಲಿಂದ ಬರ್ತಾ ಉಂಟಂತ, ರೈಟ್ ತಾನೆ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ ಬರ್ಬಾದಾಗಿರೋರನ್ನ. ಅದರಲ್ಲೂ ಕೂಡ ಸೌತ್ ಈಸ್ಟ್ ಕಾರ್ನರ್ನ ಎಂಟ್ರೆನ್ಸ್ ಎಲ್ಲಿ ಉಂಟು ಬಿಲ್ಡಿಂಗ್ಗೆ ಅಲ್ಲೆಲ್ಲ ಹಣಕಾಸಿನ ವಿಚಾರ ಬಹಳ ಬರ್ಬಾದಾಗಿ ಹೋಗಿದ್ದಾರೆ. ಮತ್ತೊಂದು ಪ್ಲಾಟಿಗೆ ಹೋಗಿದ್ದಾರೆ, ಪ್ಲಾಟಲ್ಲಿ ಏನಾಗುತ್ತೆ, ಯಾರ್ದೋ ಒಂದು ಕೈಯಲ್ಲಿ ಆ ಪ್ಲಾಟ್, ಅದಕ್ಕೆ ಸೌತ್ ವೆಸ್ಟಲ್ಲಿ ಎಂಟ್ರೆನ್ಸ್ ಇದೆ. ಓಕೆ, ನಾನು ಹೋಗಿ ಹೇಳ್ತೆ ಇದು ಬರ್ಬಾದಾಗಬೇಕು ತಾನೆ 100%. ಅವ್ರು ಹೇಳಿದರು ಹೌದು ಸರ್, ಯಾರೋ ತಗೊಂಡಿದ್ದಾರೆ ಬರ್ಬಾದಾಗಿ ಬೇರೆಯವರಿಗೆ ಮಾರಿದ್ದಾರೆ ಅಂತ, ರೈಟ್ ತಾನೆ. ಈಗ ಅಲ್ಲಿ ಮನೆ ಕಟ್ಟಲಿಕ್ಕೂ ಆಗ್ತಾಯಿಲ್ಲ, ಆ ಜಾಗ ಚೆನ್ನಾಗಿ ವರ್ಕ್ ಕೂಡ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ ಇಂಥ ಒಂದು ಬರೀ. ಓಕೆ, ಈಗ ನೋಡಿ ಅವರಿಗೆ ವಾಸ್ತುಜನ ಕರ್ಸ್ಕೊಂಡು ಬಂದು ಅದಕ್ಕೆ ಪರಿಹಾರ ಮಾಡ್ಬೋದು, ಇಲ್ಲ ಅಂತೇಳಿ ಅವ್ರು ಇಂಟ್ರೆಸ್ಟೇ ತಗೊಳ್ಳಲ್ಲ, ಅವ್ರಿಗೆ ಅಗತ್ಯನೇ ಇಲ್ಲ ಇಂಥ ಬರೀ. ಅವರಿಗೆ ಬರ್ಬಾದಾದರೂ ಪರವಾಗಿಲ್ಲ, ಇದು ಏನು ಲಾಸ್ ಆಗೋದು ಅವ್ರಿಗೆ ಬೇಕಾಗಿಲ್ಲ, ಲಾಸ್ ಆಗೋದಾಗ್ಬೋದು ಬಟ್ ಪರಿಹಾರ ಆಗೋದು ಅವ್ರಿಗೆ ಬೇಕಾಗಿಲ್ಲ ಇಂಥ ಪರಿಸ್ಥಿತಿ, ರೈಟ್ ತಾನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇದೊಂದು ವಿಷಯ ವಾಸ್ತುವಿನ ವಿಚಾರ, ಅದು ಬೇಕಾಗಿಲ್ಲ. ಬಟ್ ನಾನು ಹೇಳೋದಾದ್ರೆ ಹೆಸರುಗಳ ಬಗ್ಗೆ ನೋಡ್ಕೊಳ್ಳಿ, ಬಿಲ್ಡಿಂಗ್ನ ಹೆಸರು ಹೇಗಿದೆ ಅಂತ ನೋಡ್ಕೊಳ್ಳಿ, ಬಿಲ್ಡಿಂಗ್ಗೆ ಸಂಬಂಧ ಹೆಸರು ಹೇಗಿದೆ, ಆ ಹೆಸರು ನಿಮಗೆ ಸಿಂಕ್ ಆಗುತ್ತಾ ಇಲ್ವೋ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿನ್ನ ನಂಬರ್ಸ್ ಇರ್ತದೆ, ಆ ನಂಬರ್ಸ್ ನಿಮಗೆ ಸಿಂಕ್ ಆಗುತ್ತಾ ಇಲ್ವೋ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಅರೆ ಬಾಪ್ರೆ, ಏನಪ್ಪ ಯಾರೋ ಅಲ್ವಾ, ಹೆದರಿಕೆ ಆಗ್ತದೆ ಇದು ಬಂದು ಅಲ್ಲಿ ಟ್ಯಾನ್ 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 ಟ್ಯಾ. ಓಕೆ, ಏನು ಇರಲಿ. ಸೊ ಓಕೆ, ಸೊ ಗೊತ್ತಾಯ್ತು. ಅದಕ್ಕೋಸ್ಕರ ಹೆಸರಿನ ಬಗ್ಗೆ ಭಾಳಷ್ಟು ಗಮನಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ನಿಮ್ಮ ಹೆಸರು ಸರಿ ಇಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಥರ್ಡ್ ಹೌಸ್ ಕೆಲಸ ಮಾಡ್ತಿಲ್ಲ, ಬುಧನ ಎನರ್ಜಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ನನಗೆ ಕೆಲಸದಲ್ಲಿ ಆ ಮಟ್ಟಕ್ಕೆ ಹೋಗಬೇಕು, ನನಗೆ ಇಂಕ್ರಿಮೆಂಟ್ ಆಗಬೇಕು, ನನಗೆ ಹೆಸರು ಬರಬೇಕು, ನಾನು ಯಾರಂತ ಗೊತ್ತಾಗಬೇಕು. ಸೊ ನೀವೇನು ಮಾಡಬೇಕು ತಾ, ಒಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವೇನು ಮಾಡಬೇಕು, ದೇವರ ಹೆಸರನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕಲ್ವ. ಈಗ ಶ್ರೀರಾಮ, ಜಯರಾಮ, ಜಯ ಜಯರಾಮ ಅಂತ ಬರ್ಕೊಳ್ಳಿ, ಕೃಷ್ಣನಿಂದ ಬರ್ಕೊಳ್ಳಿ, ರಾಧೆಯಿಂದ ಬರ್ಕೊಳ್ಳಿ, ರಾಧೆ ರಾಧೆ ಅಂತ ಬರ್ಕೊಳ್ಳಿ, ನೀವೇನು ಬೇಕಾದರೂ ಬರ್ಕೊಳ್ಳಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಬರೀ. ಪ್ರತಿದಿನ ಒಂದು 100 ಬಾರಿ ಆದರೂ ಅದನ್ನು ಒಂದು ಪೇಜಲ್ಲಿ ಬರೆದಿಡ್ಲಿಕ್ಕೆ ಪ್ರಯತ್ನ ಮಾಡಿ, ರೈಟ್ ತಾನೆ. ಇದನ್ನು ಬರೆದಾಗ ನಿಮ್ಮ ಥರ್ಡ್ ಹೌಸ್ ಏನು ಅದು ಒಳ್ಳೆ ರೀತಿ ವರ್ಕ್ ಆಗುತ್ತೆ. ಥರ್ಡ್ ಹೌಸ್ ಅಂದರೆ ಮೂರನೇ ಮನೆ
ಕಮ್ಯುನಿಕೇಷನ್ ಸ್ಕಿಲ್ ಅನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾರಿಗೂ ಹಾರ್ಮ್ ಆಗಿ ಮಾತಾಡುವಂತೇನೆ ಇಲ್ಲ, ಯಾರನ್ನು ಗೋಳು ಹೊಯ್ದು ಅಂದ್ಕೊಳ್ಳುವಂತಿಲ್ಲ, ಯಾರ ಬಗ್ಗೆ ಹಿಂದಿನಿಂದ ಮಾತಾಡುವಂತಿಲ್ಲ, ಯಾರಿಗೂ ನೋವನ್ನು ಕೊಡುವಂತಿಲ್ಲ. ಸೊ ಇದನ್ನು ನೀವು ಫಾಲೋ ಮಾಡ್ತಾ ಹೋದಾಗ 100% ನಿಮಗೆ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಎಲ್ಲಿಯಾದರೂ ಕೂಡ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿರಬೇಕು. ಮಾತಾಡುವ ರೀತಿ ಏನು ಅದು ಬಹಳ ಚೆನ್ನಾಗಿರಬೇಕು. ಅದು ಬಹಳ ರೆಸ್ಪೆಕ್ಟಿವ್ ಆಗಿರಬೇಕು, ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡುವಂತಿರಬೇಕು, ಎಲ್ಲರಿಗೂ ಮರ್ಯಾದೆಯನ್ನು ಕೊಡುವಂತಿರಬೇಕು ಅಲ್ವಾ. ಸೊ ಇದನ್ನು ಮಾಡ್ಕೊಳ್ಬೇಕು. ಆನಂತರ ಯಾರು ನಿಮಗೆ ಸಿಗ್ತಾರೆ ಅವ್ರಿಗೆ ಸರ್ ನಮಸ್ತೆ, ಯಾರು ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸರ್, ಓಕೆ. ಇದು ಎರಡು ಪದಗಳನ್ನು ಪ್ರತಿನಿತ್ಯ ಬಳಸಬೇಕು ಅಲ್ವಾ. ಅವರು ರಿಕ್ಷಾ ಡ್ರೈವರ್ ಇದ್ದಾರೆ, ರಿಕ್ಷಾ ಡ್ರೈವರ್ ನಿಮ್ಮನ್ನು ತಂದು ಬಿಟ್ಟ, ಥ್ಯಾಂಕ್ಸ್ ಹೇಳಲೇಬೇಕು ಅವರಿಗೆ. ತುಂಬ ಧನ್ಯವಾದಗಳು ನಿಮಗೆ. ಅದನ್ನು ಹೇಳಬೇಕು. ಅದನ್ನು ಹೇಳಿದಾಗ ಏನಾಗುತ್ತೆ, ಮೆಲ್ಲ ನಿಮ್ಮ ಮರ್ಕ್ಯುರಿ ಏನುಂಟು ಅದು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜಾತಿಯಲ್ಲಿ ಮರ್ಕ್ಯುರಿ ಒಂದು ಸರಿಯಾದರೆ ಏನಾಯಿತು, ಕಾಮನ್ ಸೆನ್ಸ್ ಕೆಲಸ ಮಾಡ್ತೀಗ ನಿಮಗೆ ಗೊತ್ತಾಗುತ್ತೆ. ಯಾವ ಮೂಮೆಂಟಲ್ಲಿ ಯಾವ ಸ್ಟೆಪ್ಪನ್ನು ನಾನು ತೆಗೆದುಕೊಳ್ಬೇಕು ಏನು ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟಾ. ಆ ನಂತರ ಕೆಲಸದಲ್ಲಿ ಏನು ನಿಮಗೆ ಉಚ್ಚ ಸ್ಥಾನ ಬೇಕು, ಉನ್ನತ ಮಟ್ಟ ಬೇಕು, ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬರುತ್ತೆ ತಾನೇ. ಒಂದು ಸಿಂಪಲ್ ಆದ ರೆಮಿಡಿಯನ್ನು ಫಾಲೋ ಮಾಡ್ಬೋದು ತಾನೇ. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ, ಬಹಳ ಚೆನ್ನಾಗಿರ್ತೀರಾ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಹಾಂ, ಇವು ನೀವೆಲ್ಲ ಏನು ಮಾಡಬೇಕು, ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಯಾರಿಗೂ ಬೈಯುವಂಥ ಕೆಲಸವನ್ನು ಮಾಡಬೇಡಿ ಅಲ್ವಾ. ಯಾರದು ಪಕ್ಷಕ್ಕೆ ಬೈಯುವುದು ಅಲ್ವಾ, ಸೊ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ಬೈಯೋದು, ಕಾಂಗ್ರೆಸ್ನವ್ರು ಬಿ ಜೆ ಪಿಗೆ ಬೈಯೋದು, ನೀವು ಬೈತೀರಾ ಬಿಡ್ತೀರಾ ಏನಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ಅದು ಏನಾಗಬೇಕು ಅವನು ಡಿಸೈಡ್ ಮಾಡ್ತಾನೆ, ರೈಟ್ ತಾನೇ. ಬಿ ಜೆ ಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಅದು ಅವನು ಡಿಸೈಡ್ ಮಾಡಿ, ನಾವು ಮಾಡಿ ಏನು ಕೂಡ ಪ್ರಯೋಜನ ಇಲ್ಲ, ಅದೆಲ್ಲ ಅವನ ಕೈಯಲ್ಲಿ ಇರುವಂಥದ್ದು, ರೈಟ್ ತಾನೆ. ಅದಕ್ಕೋಸ್ಕರ ನೀವು ಬೈದ್ರು ಬೈಯದಿದ್ರು ಅದರಲ್ಲಿ ಯಾವುದೇ ಫರಕ್ಕಂತೂ ಬೀಳುವುದಿಲ್ಲ, ರೈಟ್ ತಾನೆ. ಅಲ್ಲಿ ತುಂಬ ವ್ಯತ್ಯಾಸ ಅಂತೂ ಬೀಳುವುದಿಲ್ಲ. ಅವರವರಷ್ಟಕ್ಕೆ ಕೆಲಸ ಮಾಡ್ಕೊಂಡಿರ್ತಾರೆ, ಅವರವರಷ್ಟಕ್ಕೆ ಇರ್ತಾರೆ, ಅಥವಾ ಕಚ್ಚಾಡಿಕೊಂಡಿರ್ತಾರೆ, ಅಥವಾ ಕೆಲಸ ಮಾಡ್ಕೊಳ್ಳಿ, ಎರಡರಲ್ಲಿ ಒಂದೊಂದು ಮಾಡಿರ್ತಾರೆ. ನಾವಲ್ಲಿ ಬರೀಲಿಕ್ಕೆ ಹೋದರೆ ಏನಾಗುತ್ತೆ, ನಮ್ಮ ಜಾತಕದ ಥರ್ಡ್ ಹೌಸ್ ಕೆಟ್ಟೋಯ್ತೀಗ, ಮೂರನೇ ಮನೆ ಕೆಟ್ಟೋಯ್ತೀಗ, ಕಮ್ಯುನಿಕೇಷನ್ ಸ್ಕಿಲ್ ಕೆಟ್ಟೋಯ್ತೀಗ, ಬುಧ ಕೆಟ್ಟೋಗ್ಬಿಟ್ಟ, ಈಗ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಡೌನ್ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನೀವು ಕೆಳಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ, ಏನು ಮಾಡ್ತೀರಾ, ಅರ್ಥ ಆಗುತ್ತೆ ನಿಮಗೆ. ಸೊ ನೋಡಿ, ಎಲ್ಲ ಎಷ್ಟೆಲ್ಲ ಸಿಂಪಲ್ ಆದ ವೇ ಉಂಟಲ್ವಾ, ಫಾಲೋ ಮಾಡ್ಬೋದಲ್ವಾ, ಏನು ಸಮಸ್ಯೆ ಉಂಟು ಅದರಲ್ಲಿ. ಅಲ್ಲ ಸುಮ್ಮನೆ ಅಲ್ವಾ, ಸುಮ್ಮನೆ ಯಾರಿಗೆ ಹೋಗಿ ಬೈಯುವುದು, ನನಗೆ ಚಟ ಇತ್ತು ಮುಂಚೆ ಇರಲ್ಲ ಅಂತ ಏನಿಲ್ಲ, ಈಗೆಲ್ಲ ಡ್ರಾಪ್ ಮಾಡಿದ್ದೇನೆ, ನನಗೆ ಅದು ರಿಯಾಲಿಟಿ ಗೊತ್ತಾಯಿತು. ಯಾವುದು ಬೇಕಾಗಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ಅದು ಬೇಕಾಗಿ ಇಲ್ಲ, ರೈಟ್ ತಾನೆ. ಇಂಥ ಪರಿ ಅದಕ್ಕೋಸ್ಕರ ನಾವು ಬೈದ್ರು ಬೈಯದಿದ್ರು ಅಲ್ಲಿ ಏನಾಗುತ್ತೋ ಆಗುತ್ತೆ, ರೈಟ್ ತಾನೆ. ಅದಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಯಾರಿಗೂ ಬೈಲಿಕ್ಕೆ ಹೋಗೋದಾಗಲಿ, ಬ್ಯಾಡ್ ವರ್ಡ್ಸಲ್ಲಿ ಕಮೆಂಟ್ ಮಾಡೋದಾಗಲಿ, ಅದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅನ್ಯಥಾ ನಮ್ಮ ಬುಧನನ್ನು ನಾವು ಕೈಯಾರ ಕೆಡಿಸ್ಕೊಂಡಾಗೆ ಆಗುತ್ತೆ. ಸೊ ಬುಧನನ್ನು ಕೆಡಿಸ್ಕೊಂಡ್ರೆ ಏನಾಯಿತು, ನಿಮ್ಮ ಥರ್ಡ್ ಹೌಸ್ ಮತ್ತು ಸಿಕ್ಸ್ತ್ ಹೌಸ್ ಏನುಂಟು, ಥರ್ಡ್ ಹೌಸ್ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ಕೊಡುವಂಥದ್ದು, ನಿಮ್ಮ ಸಿಕ್ಸ್ತ್ ಹೌಸ್ ಏನುಂಟು, ನಿಮ್ಮ ಆರನೇ ಮನೆ ಅಂತ ಏನುಂಟು, ಅದು ನಿಮ್ಮನ್ನೇ ರೂಪಣೆ ಮಾಡುವಂಥದ್ದು. ಆನಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕೆಲಸದ ಒಂದು ಉನ್ನತಿಗೆ ಸಂಬಂಧಪಟ್ಟಂತೆ ಆರನೇ ಮನೆ ಕೆಲಸ ಮಾಡುತ್ತೆ, ಅದು ಆಗದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಮತ್ತು ಯಾವುದು ಈಗ ಬಿಸ್ನೆಸ್ ಮಾಡ್ತೀರ ಅಂತ ಹೇಳು, ಬಿಸ್ನೆಸ್ ಮಾಡುವವರಂತೂ ಬಹಳ ಚೆನ್ನಾಗಿರಬೇಕಾಗುತ್ತೆ ಯಾವುದೇ ಕಾರಣಕ್ಕಲ್ಲ. ನಿಮಗೆ ಗೊತ್ತಾ, ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಮಾರ್ವಾಡಿಗಳು ಬಿಸ್ನೆಸ್ ಮಾಡ್ತಾರೆ, ಓಕೆನಾ, ಅವ್ರ ಹಣಕಾಸಿನಲ್ಲಿ ಎಕ್ಸ್ಪರ್ಟ್ ಅವರೆಲ್ಲ, ಓಕೆ. ಅವರನ್ನು ಒಮ್ಮೆ ಹೋಗಿ ಭೇಟಿ ಮಾಡಿ ನೀವು, ಅವ್ರು ಯಾವ ರೀತಿ ವ್ಯವಹಾರ ಮಾಡ್ತಾರೆ ನೋಡಿ, ಯಾವ ರೀತಿ ಮಾತಾಡ್ತಾರೆ, ಯಾಕಂದರೆ ನಾನು ಅಲ್ಲಿ ಇದ್ದು ಬಂದವ, ನನಗೆಲ್ಲ ಗೊತ್ತಿದೆ, ರೈಟ್ ತಾನೇ. ಸೊ ಅರ್ಥ ಮಾಡ್ಕೊಳ್ಬೇಕು ಅವರನ್ನು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವರು ಆ ರೀತಿಯಾಗಿ ಮಾತಾಡ್ತಾರೆ. ಅದೇನೋಪ್ಪ ನೀವು ಕುಟುಂಬದವರೇ ಬಂದ್ರಿ ಅಂತ, ರೈಟ್ ತಾನೆ. ನೀವು ಕುಟುಂಬದವರು ಎಲ್ಲೊಂದು ಕಡೆ ಬಂದುಬಿಡ್ರಿ, ನಿಮಗೆ ಬೇಕಾದೊಂದು ಶರ್ಬತ್ತನ್ನು ಕುಡಿಸ್ತಾರೆ, ಒಂದು ಸೋಡಾ ಕುಡಿಸ್ತಾರೆ, ಒಂದು ಏನೋ ಒಂದು ಕುಡಿಸ್ತಾರೆ, ಏನೋ ಒಂದು ಕೊಡ್ತಾರೆ. ನೀವು ಅವರಲ್ಲಿ ವ್ಯಾಪಾರ ಮಾಡಿನೇ ಹೋಗ್ತಿರಲ್ವಾ, ಯಾಕಂದರೆ ಅವರ ಮಾತುಕತೆಯೇ ಹಾಗೆ ಉಂಟು, ಕಮ್ಯುನಿಕೇಷನ್ ಸ್ಕಿಲ್ಲೇ ಹಾಗೆ ಉಂಟು, ಆ ರೀತಿಯಾಗಿ ಮಾತಾಡ್ತಾರೆ. ನೀವು ಏನೋ ಕುಟುಂಬದವರೇ ಬಂದರು ಅಂತ ಮಾತಾಡ್ತಾರೆ, ಬೇಕಾದ್ರೆ ನೋಡಿ ಹೋಗಿ ನೀವು. ಅಲ್ಲೋ, ಇಲ್ಲಿ ಮಾರ್ವಾಡಿಗಳಿದ್ದಾರೆ, ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತೇನೆ. ಇಲ್ಲಿ ಕೂಡ ಇದ್ದಾರೆ ತಾನೇ ಮಾರ್ವಾಡಿಗಳು, ಎಲ್ಲ ಈ ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ ಎಲ್ಲ ಮಾರುವವರು ಅವರೇ ಆಗಿರ್ತಾರೆ ಹೆಚ್ಚಿನವ್ರು, ರೈಟ್ ತಾನೆ. ಸೊ ಅವ್ರ ಹತ್ರ ಹೋಗಿ ಒಮ್ಮೆ ವ್ಯವಹಾರ ಮಾಡಿ ನೋಡಿ, ನೋಡಿ ಯಾವ ರೀತಿ ಸ್ಕಿಲ್ ಉಂಟು ಅವ್ರ ಹತ್ರ, ಯಾವ ರೀತಿ ಮಾತಾಡ್ತಾರೆ ಅವರು. ಸೊ ಅದನ್ನು ಯಾಕೆ ನಾವು ಫಾಲೋ ಮಾಡಬಾರ್ದು ಅಲ್ವಾ. ಅವರು ಆ ಮಟ್ಟದಲ್ಲಿ ಇರ್ತಾರೆ ತಾನೇ, ಅವರಿಗೆ ಅಷ್ಟು ಬಿಸ್ನೆಸ್ ಇರ್ತದೆ, ಹಣಕಾಸಿರು ಎಲ್ಲ ಇರ್ತದೆ. ಬಂದದ್ದೆಲ್ಲಿಂದ, ಬರೇ ಕಮ್ಯುನಿಕೇಷನ್ ಮುಖಾಂತರ, ಬರೇ ಒಂದು ಮಾತಾಡುವ ಮುಖಾಂತರ ಬಂದಿರುವಂಥ, ಬರೇ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಚೆನ್ನಾಗಿಟ್ಕೊಂಡು, ನೀವು ನಮ್ಮವರೇ ಅಂತ, ನಮ್ಮವರೇ ಬಾಂಧವ್ಯ, ನಮ್ಮವರೇ ನೀವು, ಬೇರೆ ಹೊರಗಿನವರೆಲ್ಲ ಬನ್ನಿ, ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ತೇನೆ ಅಂತ. ಇಲ್ಲೊಂದು ಎಲೆಕ್ಟ್ರಾನಿಕ್ ಶಾಪ್ ಉಂಟು ಇಲ್ಲಿ ಉಡುಪಿಯಲ್ಲಿ, ಓಕೆ. ಅಲ್ಲಿಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅವರು, ಟೀ ತಂದು ಕೊಡ್ತಾರೆ, ಓಕೆ. ಟೀ ತಂದು ಕೊಡ್ತಾರೆ ಸರ್, ಟೀ ಕುಡೀರಿ ಸರ್, ಟೀ ಕುಡಿ, ಓಕೆ, ಟೀ ಕುಡಿ, ನಿಮ್ಗೇನು ಬೇಕು ಸರ್, ಇಲ್ಲ ಅವರೆಲ್ಲ ಬಂದಿಲ್ಲ ಅಲ್ಲ. ಅದರ ಯಜಮಾನ ಕೂಡ ಬರ್ತಾನೆ, ಕೆಲಸದವ್ರು ಕೂಡ ಬರ್ತಾರೆ, ಎಲ್ಲ ತೋರಿಸ್ಕೊಡ್ತಾರೆ, ಅದುಂಟು ಇದುಂಟೆಲ್ಲ. ನೀವು ಮತ್ತೆ ವ್ಯಾಪಾರ ಮಾಡೋದೇ ಸಾಧ್ಯವೇ ಇಲ್ಲ ತಾನೆ. ಅಲ್ವಾ, ನೀವು ಬಂಗಾರದ ಅಂಗಡಿಗೆಲ್ಲ ಹೋಗಿರ್ತೀರಾ, ಅಲ್ಲಿ ಕೂಡ ನಿಮಗೆ ಟೀ ಕೊಡ್ತಾರೆ ತಾನೆ, ಅಥವಾ ಟೀ ಕೊಡ್ತಾರೆ, ಅಥವಾ ಜ್ಯೂಸ್ ಕೊಡ್ತಾರೆ, ಏನಾದರೂ ಕೊಡ್ತಾರೆ ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ತಾನೆ. ಯಾಕೆ ಹಾಗೆ, ಯಾಕಂದರೆ ಕಮ್ಯುನಿಕೇಷನನ್ನು ಅವರು ಡೆವಲಪ್ ಮಾಡಿರ್ತಾರೆ. ಅವರಿಗೆ ಗೊತ್ತಿದೆ, ಬುಧನನ್ನು ನಾನು ಚೆನ್ನಾಗಿಟ್ಕೊಂಡ್ರೆ ನಾಳೆ ನಾನು ಬದುಕಬಲ್ಲೆ, ಬುಧ ಕೆಟ್ಟೋದ್ರೆ ಮತ್ತೆ ಎಲ್ಲ ಕೆಟ್ಟೋದಾಗಿ, ಯಾವುದು ಕೂಡ ಇರಲ್ಲ ನಿಮ್ಮಲ್ಲಿ, ರೈಟ್ ತಾನೆ. ಅದಕ್ಕೇ ಕಾಮನ್ ಸೆನ್ಸನ್ನು ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿದು ಮಾಡ್ಬೋದು ತಾನೆ, ಏನು ತೊಂದರೆ ಇಲ್ಲ ತಾನೆ ಅಲ್ವಾ. ನಾವೇ ತಾನೇ ಇರುವಂಥದ್ದು, ಅರ್ಥ ಆಗುತ್ತೆ ನಿಮಗೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ. ಲೈಫಲ್ಲಿ ಗೆಲ್ಲಲಿಕ್ಕೆ ಇದೆಲ್ಲ ಸುಲಭವಾದ
ಬರ್ತದೆ. ಇನ್ನೀವೇ ಮಾಡ್ಕೊಂಡಿರುವಂಥದ್ದು ಬಂತು ತಾನೆ, ಆ ಒಳ್ಳೇದಾಗಿ ಹೋಗ್ಲಿಕ್ಕಿಲ್ಲ ತಾನೆ ಮುಂದೆ ಅಲ್ವಾ, ಸ್ಟಕ್ ಆಗಿ ನಿಲ್ಬೇಕು ತಾನೆ. ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಆಗುತ್ತಾ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನಮಗೆ ಯಾವಾಗೆಲ್ಲ ಈ ಟೆಕ್ನಿಕ್ ಗೊತ್ತಾಗಿದೆ, ನಾವೆಲ್ಲ ಅದನ್ನು ಎ ಟು ಝಡ್ ಫಾಲೋ ಮಾಡ್ತೇವೆ. ಆನಂತರ ನಾನೇನು ಕ್ಲಾಸ್ ನಡೆಸ್ತೇನೆ ಅಥವಾ ನಮ್ಮ ಒಂದು ಜ್ಯೋತಿಷ ಕ್ಲಾಸ್ ನಡೀತಾ ಉಂಟು, ಸೊ ಅಲ್ಲಿ ಕೂಡ ಇದನ್ನು ಎಲ್ಲರಿಗೂ ಹೇಳಿರ್ತೇನೆ. ಮೋಸ್ಟ್ ಆಫ್ ಎಲ್ಲರೂ ಫಾಲೋ ಮಾಡಿರ್ತಾರೆ, ಸಕ್ಸಸ್ ಕೂಡ ಆಗಿರ್ತಾರೆ, ಏನು ಸಮಸ್ಯೆ ಆಗಲ್ಲ ಅವರಿಗೆ, ತುಂಬ ಚೆನ್ನಾಗಿರ್ತಾರೆ ಅವ್ರು. ರೈಟಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಅದಕ್ಕೋಸ್ಕರ ಈ ಒಂದು ಹೆಸರಿನ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ, ಇವತ್ತಿಗೆ ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆಪ್ಪ. ನಾಳೆಯಿಂದ ಮತ್ತೆ ಬೇರೆ ಸಬ್ಜೆಕ್ಟಿಗೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹೆಸರಿನ ಬಗ್ಗೆ ಬಹಳಷ್ಟು ವಿಚಾರನ ಶೇರ್ ಮಾಡಿದ್ದೇನೆ, ಸೊ ಅದನ್ನು ನೋಡ್ಕೊಳ್ಳಿ. ಯಾರು ನಿಮ್ಮ ಸ್ನೇಹಿತರು ಇರ್ತಾರೆ ಅವರ ಅಲ್ಫಾಬೆಟ್ಸನ್ನು ನೋಡ್ಕೊಳ್ಳಿ, ಅದರಿಂದ ಹೆಸರಿನ ಇಟ್ಟಿಗೆ ಪ್ರಯತ್ನ ಮಾಡಿ. ತುಂಬ ಫೇವರೇಬಲ್ ಆಗುತ್ತೆ. ದಶಾಭುಕ್ತಿಯನ್ನು ನೋಡ್ಕೊಳ್ಳಿ, ಯಾವ ಭುಕ್ತಿ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತಾರೆ, ಕಮ್ಯುನಿಕೇಷನನ್ನು ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಕೂಡ. ಅದು ಬೇಕು ನಮಗೆ, ಅದು ಅಲ್ವಾ, ಅದು ವ್ಯಾಪಾರ ಮಾಡಲಿಕ್ಕೆ ವ್ಯವಹಾರ. ನೀವು ಹೇಳ್ತಿರಲ್ಲ ಈಗ ಬುಧ ದೇಶ ಬಂತು ಅಂತ ಇಟ್ಕೊಳ್ಳಿ, ಬುಧ ದೇಶ ಬಂದಾಗ ವ್ಯಾಪಾರ ವ್ಯವಹಾರ ಮಾಡಲೇಬೇಕು ತಾನೆ ಅಂತ ಒಂದು ಮೆಂಟಾಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ವ್ಯಾಪಾರ ಮಾಡಲಿಲ್ಲ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಗೊತ್ತಾಯ್ತಪ್ಪ. ಈಗೇನು ಮಾಡೋಣ, ಸಮಯ ಮೀರ್ತಾಳೆ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.